ನೀ ನುಡಿಸಿದಂತೆ ನುಡಿವೆನಯ್ಯ, ನೀ ನಡೆಸಿದಂತೆ ನಡೆವೆನಯ್ಯ, ನೀ ನಿರಿಸಿದಂತೆ ಇರ್ಪೆನಯ್ಯ ಕೂಡಲ ಸಂಗಮ ದೇವ, ಎನ್ನೊಳಗೇನು ಸ್ವತಂತ್ರತೆ ಉಂಟಯ್ಯ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪ ಪೂಜ್ಯ ಪಾದರಲ್ಲಿ ಅನಂತ ಪ್ರಣಾಮಗಳು. ದಾಸೋಹ ಅಂದ್ರೆ ಏನಂತ ಎಲ್ಲ ಬಿಡಿಸಿ ಬಿಡಿಸಿ ಅಮ್ಮ ಹಾಡಿದ್ರು. ಸುಶ್ರಾವವಾಗಿ ಪ್ರಾರ್ಥನೆ ಸಾಕಿ ಬಂತು. ದಾನಕ್ಕ ದಾಸೋಹಕ್ಕ ಏನ್ ವ್ಯತ್ಯಾಸ ಅದ ಅಂತ ನಿನ್ನೆ ಒಂದು ಮೆಸೇಜ್ ಹಾಕಿದ್ದೆವು. ದಾನ ಮಾಡುವುದು ಒಬ್ಬ ದಾನಿಯಾಗಿರ್ತಾನ, ಇನ್ನೊಬ್ಬ ದೀನನಾಗಿರ್ತಾನ. ಒಬ್ಬ ಬಡವನಾಗಿ ಒಬ್ಬ ಶ್ರೀಮಂತನಾಗಿ ವರ್ಗ ಭೇದದಲ್ಲಿ ನಡೆಯುವ ವ್ಯವಹಾರ ದಾನ. ಹೀಗಾಗಿ ಆ ದಾನದ ಪದ್ಧತಿ ಅಷ್ಟೊಂದು ಸೂಕ್ತವಲ್ಲ. ದಾನಿಗಳು ಅಂತೇನು ಹೇಳ್ಕೊತಾರಲ್ಲ, ಅವರು ಸಂಪಾದನೆ ಯಾವ ರೀತಿ ಮಾಡ್ಯಾರ ಅನ್ನೋದು ದಾನ ತಗೊಳ್ಳೋರು ವಿಚಾರ ಮಾಡಂಗಿಲ್ಲ. ಅವರು ಸತ್ಯ ಶುದ್ಧ ಕಾಯಕ ಮಾಡಿ ಸಂಪಾದಿಸಿದ್ದಿತ್ತಂದ್ರೆ ಅಂತದ್ದು ದಾನ ತಗೊಂಡ್ರೆ ಅದು ಸಾರ್ಥಕ ಆಗ್ತದೆ. ಅವರು ಎಲ್ಲೋ ಎಂಥದೋ ಕಳ್ಳತನ ಮಾಡಿ ಅಥವಾ ಬಡವರನ್ನ ಶೋಷಿಸಿ ದುಡಿಸಿಕೊಂಡು ಅವರಿಗೆ ಸರಿಯಾಗಿ ಅವರು ಕೆಲಸ ಮಾಡಿದ್ದಕ್ಕೆ ತಕ್ಕಂತೆ ದುಡ್ಡು ಕೊಡದೆ ಏನೆಲ್ಲ ಮಾಡಿ ಉಳಿಸಿರ್ತಾರಲ್ಲ, ಅಕ್ರಮವಾದ ಸಂಪಾದನೆ ಏನಿರ್ತದಲ್ಲ ಅದರಿಂದ ತಗೊಂಡ ದಾನ ಎಂದು ಸತ್ಪಾತ್ರಕ್ಕೆ ಸಲ್ಲುವುದಿಲ್ಲ. ಅದೇ ಒಂದ್ ಕಡೆ ಹೇಳ್ತಾರೆ, ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತ ಹೇಳ್ತಾರೆ. ಪಾಪಿ ಅದನ್ನ ಪ್ರಾಯಶ್ಚಿತ್ತಕ್ಕಲ್ಲದೆ ಅಂತ ವಚನ ಅದ ನೋಡ್ರಿ. ಒಂದ್ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಹಂಗ ನಾವು ಕಾಯಕ ಮತ್ತು ದಾಸೋಹ ಅನ್ನೋದು 12ನೇ ಶತಮಾನದಾಗ ಜಬರ್ದಸ್ತ್ ಎರಡು ಫಾರ್ಮುಲಾ ಕೊಟ್ರು. ಒಂದು ಫಾರ್ಮುಲಾ ಏನು, ಕಾಯಕ ಅಂದ್ರೆ ಸಂಪಾದನೆಯ ಮಾರ್ಗ, ಹೆಂಗ್ ಗಳಿಸ್ಬೇಕು ಅಂದ್ರೆ ಸತ್ಯ ಶುದ್ಧ ಕಾಯಕ ಮಾಡಿ ಗಳಿಸ್ಬೇಕು. ಸತ್ಯ ಶುದ್ಧ ಕಾಯಕ ಮಾಡಿ ಗಳಿಸಿದ್ದರಿಂದ ಮುಂದೆ ದಾಸೋಹ ಹೆಂಗ್ ಮಾಡ್ಬೇಕಂತಂದ್ರೆ ಸಮಾಜದಲ್ಲಿ ಯಾರಿಗೆ ಅದರ ಅವಶ್ಯಕತೆ ಉಂಟೋ ಅದನ್ನು ಅರಿತು ಅವರ ಜೊತೆಗೆ ಏನ್ ಮಾಡ್ಬೇಕು, ಹಂಚಿಕೊಂಡು ಬಾಳ್ಬೇಕು. ಆ ಹಂಚಿಕೆ ಹೆಂಗಿರ್ತದಂದ್ರೆ ತಗೊಳ್ಳವನು ದೀನನಾಗಿರಲ್ಲ, ಕೊಡವನು ದಾನಿಯಾಗಿರಲ್ಲ. ಕೊಡವನು ಕೂಡಲ ಸಂಗಮನಾಥನೆ, ಕೊಳ್ಳುವವನು ಕೂಡಲ ಸಂಗಮನಾಥನೆ, ಮತ್ತ ಆ ವಸ್ತು ಕೊಡುವ ಕೈಗಳು ಕೂಡಲ ಸಂಗಮನಾಥ, ಆದ್ಮೇಲೆ ಕೊಡುವ ವಸ್ತು ಸಹಿತ ಕೂಡಲ ಸಂಗಮನಾಥ ಸ್ವರೂಪನೇ ಇರ್ತದೆ. ಎಲ್ಲ ದೈವ ಸ್ವರೂಪನೇ ಇರ್ತದೆ. ಅದು ಹೆಂಗಿರ್ತದ್ರಿ, ಹಂಗೆ ಹಂಗಿರ್ತದ ಅಂತಂದ್ರೆ ನಿಮ್ಮ ಎಡಗೈ ಒಳಗಿನ ಒಂದು ವಸ್ತುವನ್ನ ನಿಮ್ಮ ಬಲಗೈಗೆ ಕೊಟ್ಟಾಗ ಅಂತ ಇನ್ನೂ ಸೂಕ್ಷ್ಮವಾಗಿ ಹೇಳ್ತಾರ. ಎಡಗೈನೂ ನಿಮ್ಮದೇ ಬಲಗೈನೂ ನಿಮ್ಮದೇ, ಅಲ್ಲಿ ವಿನಿಯೋಗಿಸುವ ಪದಾರ್ಥ ನಿಮ್ ಕೈ ಅಂದೆ ಅದು. ಹಿಂಗಾಗಿ ಅಲ್ಲಿ ಸಮಾನತೆ ಅಂತ ಏನ್ ಆದ, ಸಮಾನತೆ ಅದ, ಸತ್ಯ ಶುದ್ಧ ಕಾಯಕ ಆದ, ಇನ್ನೊಬ್ಬರ ಸಮಸ್ಯೆಗಳು ನಮ್ಮ ಸಮಸ್ಯೆಗಳೇ ಅಂತ ತಿಳ್ಕೊಂಡು ಮಾಡುವ ವ್ಯವಹಾರ ಏನದಲ್ಲ ಅದಕ್ಕೆ ದಾಸೋಹ ದಾಸೋಹ ಅಂತ. ದಾನಿಯಲ್ಲಿ ಏನಿರ್ತದ, ಆತ ಸಮಸ್ಯೆ ಒಳಗಿದ್ದಾನೆ, ಆತ ಕಷ್ಟದೊಳಗಿದ್ದಾನೆ, ಆತನ ಸಮಸ್ಯೆ ಬಗೆಹರಿಲಿ ಪರಿಹಾರ ಮಾಡೋಣ ಅಂತೇಳಿ ಅವರಿಗೆ ಸಹಾಯ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು ಅಂತೇಳಿ ಈ ಶಬ್ದಗಳನ್ನು ಬಳಸ್ತಾರಲ್ಲ. ಈ ಹೆಲ್ಪ್ ಗಿಲ್ಪ್ ಏನಿಲ್ಲ ದಾಸೋಹದಾಗ, ದಟ್ ಈಸ್ ಸೆಲ್ಫ್ ಹೆಲ್ಪ್. ಇನ್ನೊಬ್ಬರಿಗೆ ನಾವು ಹೆಲ್ಪ್ ಮಾಡಿದ್ರು ಅದು ನಮಗೆ ನಾವು ಮಾಡಿಕೊಂಡಂತ ಒಂದು ಸಹಾಯ ಅಂತ ಹೇಳಿ
ತಿಳ್ಕೊಬೇಕಂತ ಇನ್ನೊಬ್ರು ತೊಂದರೆ ಒಳಗದಾರಂದ್ರೆ ನಾವೇ ತೊಂದರೆ ಒಳಗದೀವಿ ಅನ್ನಂತ ರೀತಿಯಲ್ಲಿ ತಿಳ್ಕೊಬೇಕಂತೆ. ಈ ರೀತಿ ದಾಸೋಹಕ್ಕಾಗಿ ಮತ್ತೆ ನಿಜವಾಗಿ ಯಾರು ಧರ್ಮವನ್ನ ನೀತಿಯನ್ನ ಮತ್ತೆ ಆಧ್ಯಾತ್ಮಿಕತೆಯನ್ನ ಈ ಜಗತ್ತಿನೊಳಗ ಉಳಿಸಿ ಬೆಳೆಸುವುದಕ್ಕ ಯಾರು ಪ್ರಯತ್ನಿಸುತ್ತಾರ ಅವರಿಗೆ ನಿಮ್ಮದು ಏನಾದರೂ ಸತ್ಯ ಶುದ್ಧ ಕಾಯಕ ಮಾಡಿದ್ದು ಅವರಿಗೆ ನೀವು ವಿನಿಯೋಗಿಸಿದಿರಿ ಅಂತಂದ್ರ ಅದು ದೊಡ್ಡ ಆಶೀರ್ವಾದ, ಅದು ನಿಮಗೆ ಅಕ್ಷಯ ಆಗ್ತದೆ. ಸುಮ್ನೆ ದಾನ ಮಾಡ್ತೀನಿ ಅಂತ ಹೇಳಿ ಸಿಕ್ಕವ್ರಿಗೆ ಹೋಗಿ ಏನೇನಾರ ಕೊಡೋದು, ಬಸ್ ಸ್ಟ್ಯಾಂಡ್ ನಾಗ ಡಬ್ಬಿ ಹಿಡ್ಕೊಂಡು ತಿರುಗಾಡ್ತಿರ್ತಾರೆ. ಡೊನೇಷನ್ ಸರ್ ಡೊನೇಷನ್, ಆ ಡೊನೇಷನ್ ತಗೊಂಡು ಏನ್ ಮಾಡ್ತಾರೋ, ಎಲ್ಲಿ ಒಯ್ದ್ ಮುಟ್ಟಿಸ್ತಾರೋ, ಏನ ತಳ ಗೊತ್ತಿಲ್ಲ ಬುಡ ಗೊತ್ತಿಲ್ಲ, ಏನ್ ಬೇಕದೇ ಮಾಡ್ತಿರ್ತಾರ. ಅಂತವಕ್ಕೆಲ್ಲ ಎಲ್ಲಿ ಕೊಡ್ಲಕ್ ಹೋಗ್ಬಾರ್ದು. ಎಸ್ಪೆಷಲಿ ಈ ದೇವಸ್ಥಾನದ ಹುಂಡಿಗಳಲ್ಲಿ ಹಾಕಿದ ದುಡ್ಡು ಪೂಜಾರಿಗಳ ಪಾಲಾಗ್ತದ. ಒಂದಿಷ್ಟು ದೇವಸ್ಥಾನದ ಕಟ್ಟಡಗಳಾಗ್ತವ, ಆದ್ರ ನೀವು ಆ ದೇವಸ್ಥಾನದಲ್ಲಿ ಕೊನೆಯ ದಿನಗಳು ಕಳಿತಿದ್ರಿ ಅಂತಂದ್ರೆ ಅಂತ ಅಂತಲ್ಲಿ ಒಯ್ದು ಹಾಕ್ಬೇಕು. ನೀವು ದೇವಸ್ಥಾನಕ್ಕೆ ಸುಮ್ನೆ ಹೋಗಿ ಬರ್ತಿದ್ರಿ ಅಂತಂದ್ರ ಅಲ್ಲಿ ಹಾಕಿ ಏನು ಉಪಯೋಗ ಇಲ್ಲ. ನೀವು ರಿಟೈರ್ ಆದ್ಮೇಲೆ ಆ ಗುಡಿಯಾಗ ಹೋಗಿ ಇರ್ಬೇಕು, ಅಲ್ಲೇ ಅದಕ್ಕೆ ನೀವು ಅಲ್ಲಿ ಬಿತ್ತಬೇಕು. ಗುಡಿ ಇರದೇ ಈ ಮನಿಯೊಳಗಿಂದು ಗೃಹಸ್ಥಾಶ್ರಮ ಮುಗಿದ್ಮೇಲೆ ವಾನಪ್ರಸ್ಥಾಶ್ರಮಕ್ಕ ಹೋಗ್ಬೇಕಾದ್ರೆ ಅಲ್ಲಿ ಗುಡಿಯಾಗಿದ್ದು ಸೇವೆ ಮಾಡ್ಕೊಂಡು ಏನೋ ಒಂದು ಆ ತರ ನೀವು ಭವಿಷ್ಯದಲ್ಲಿ ಇದು ಮಾಡ್ತೀರ ಮಾಡ್ಬೇಕು. ಅದಕ್ಕೆ ನಿಮ್ಗೆ ಸಂಬಂಧನೇ ಇಲ್ಲ. ಗಳಿಸಿದ್ದು ಇದಲ್ಲಿ ಹಾಕಿ ಮತ್ತ ಇಲ್ಲೇ ಮನೆಯಾಗೆ ಬಿದ್ದು ಮಕ್ಳು ಮೊಮ್ಮಕ್ಳದಾಗ ಎಟ್ಟ್ಯಾಕ ಅಪಮಾನ ಆಗ್ಲಕ್ಕ ಎಟ್ಟ್ಯಾಕ ಬೈಯಲಕ್ಕ ಇಲ್ಲೇ ಬಿದ್ದು ಒದ್ದಾಡ್ಬೇಕಾದಿತ್ತಂದ್ರ ಗುಡಿಗೆ ಹೋಗಿ ಯಾಕೆ ನಿಮ್ ರೊಕ್ಕ ಕೊಡ್ತೇನೆ, ಅವೇ ಮಕ್ಳು ಮೊಮ್ಮಕ್ಳಾಗ ಇಡ್ರಿ, ಮುಂದ್ ಉಪಯೋಗ ಆಗ್ತದೆ. ಗುಡಿಯಾಗ ಹಾಕಿದ್ದು ಎದಕ್ ಬರ್ತದ, ಯಾರೋ ಪೂಜಾರಿಗಳು ತಿಂದು ಮಜಾ ಮಾಡಿಬಿಡ್ತಾರೆ. ಅವ್ರ ಹೆಣ್ಣು ಮಕ್ಕಳಿಗೆ ಜಗ್ಗಿ ಬಂಗಾರ ಬೆಳ್ಳಿ ಹಾಕಿ ಮೆರೆಸ್ತಿರ್ತಾರ. ನಿಮ್ ಮನ್ಯಾಗ ನೋಡಿದ್ರೆ ರೊಕ್ಕ ರೂಪಾಯಿ ಸಲುವಾಗಿ ಗುದ್ದಾಡ್ತಿರ್ತಾರ. ನನಗ ಅದು ಬಂದಿಲ್ಲ, ನನಗ ಇದು ಸಿಕ್ಕಿಲ್ಲ ಅಂತ ಹೇಳಿ ಮುಂದೆ ನೀವು ಆ ಗುಡಿಯಾಗ ಹೋಗಿ ಇರೋರೇನು ಇಲ್ಲ ಅಂತಂದ್ಮೇಲೆ ಆ ಗುಡಿ ಕೊಡುವೆ ನಿಮ್ಗೆ ಅದಕ್ಕ. ಹಿಂಗೆಲ್ಲ ಅದಾವ, ಯಾವ್ದಕ್ಕ ಒಂದೊಂದು ಉದ್ದೇಶಗಳದಾವ. ಆ ಉದ್ದೇಶ ತಿಳಿಲಾರ ಸುಮ್ನೆ ಹೋಗಿ ಏನೇನಾರ ಮಾಡೋದು. ಹಿತ ಅಹಿತಗಳನ್ನ ವಿಚಾರ ಮಾಡಿ ತಿಳಿ ಅದೇ ಚಂದ. ಹಿತ ಅಹಿತ ಇವೆಲ್ಲ ವಿವೇಕ, ವಿವೇಕಿಯಾಗಿರೋರ್ಗೆ ಹೇಳುವ ಮಾತದು. ನಿಜಗುಣ ಬೋಧಾಮೃತ, ಶ್ರೀಮನ್ ನಿಜಗುಣ ಶಿವಯೋಗಿಗಳ ಉಪದೇಶಗಳು, ಲೋಕ ಕಲ್ಯಾಣಕ್ಕಾಗಿ ಮಾಡಿದ ಉಪದೇಶಗಳ ಸಾರ ಡಾಕ್ಟರ್ ಪಿ ಎಂ ಸಿದ್ದಯ್ಯನವರ ಕೃತಿ. ಇದರೊಳಗ 81 ವಿಷಯಾಂಕಗಳ ಪೈಕಿ 74ನೇ ವಿಷಯಾಂಕ ಹಿತ ಅಹಿತಗಳ ಬಗ್ಗೆ ವಿಚಾರ ಮಾಡಿ ತಿಳಿ ಅದೇ ಚಂದ. ಯಾವ್ದು ನಿನಗೆ ಹಿತ ಆಗ್ತದ, ಯಾವ್ದು ಅಹಿತ ಆಗ್ತದ ಅನ್ನೋದು ಸ್ವಲ್ಪ ವಿಚಾರ ಮಾಡಿ ತಿಳ್ಕೊರಪ್ಪ. ಅಹಿತ ಆಗಂತದನ್ನ ನಾವು ಅತಿ ಪ್ರಿಯವಾಗಿ ಬಳಸಿಕೊಂಡು ಹಿತ ಆಗುವುದನ್ನ ಅಲಕ್ಷ್ಯ ಮಾಡ್ತೀವಲ್ಲ, ಅದಕ್ಕಾಗಿ ಈ ಮಾತು ಹೇಳಬೇಕಾಗ್ಯದ. ಹಿತ ವಿಹಿತ ವಿಧ ಅಹಿತವೆಂದ ಅತಿಶಯಿಸಿ ತಿಳಿಯುವುದೇ ಚಂದ ಮಾಮ ಅಂತ. ಹಿತ ಅಹಿತ ಅಂತೇಳಿ ಚಂದ ವಿಚಾರ ಮಾಡಿ ತಿಳ್ಕೊಳ್ಳದೆ ಏನದು ಚಂದಪ್ಪ ಇದು ಅಂತ. ಹಿತ ಅಹಿತ ಅತ್ಯಂತ ಕನಿಷ್ಠವಾದಂತ ಕೆಲವೊಂದು ಸಣ್ಣ ಸಣ್ಣ ದೃಷ್ಟಾಂತಗಳು ಕೊಡ್ತೀವಿ. ಸಣ್ಣ ದೃಷ್ಟಾಂತಗಳು ಏನಪ್ಪ, ಒಂದು ರೂಮು ಒಂದು ಕೋಣೆ, ಆ ಕೋಣೆ ಒಳಗೆ ಏನ್ ಮಾಡ್ಬೇಕು, ಎರಡು ಬಕೆಟ್ಗಳು ತಗೋಬೇಕು. ಎರಡು ಬಕೆಟ್ಗಳು ತಗೊಂಡು ಏನ್ ಮಾಡ್ಬೇಕು, ಒಂದು ಬಕೆಟಿನೊಳಗ ಹಾಲು ಹಾಕ್ಬೇಕು, ಇನ್ನ ಒಂದು ಬಕೆಟ್ನೊಳಗ ಸರಾಯಿ ಹಾಕ್ಬೇಕು. ಸರಾಯಿ ಅಥವಾ ಹೆಂಡ ಅಲ್ಕೋಹಾಲು ಏನೋ ಒಂದು ಹಾಕ್ಬೇಕು. ಹಾಕಿ
ಎರಡು ಬಕೆಟ್ಗಳನ್ನ ಒಂದ್ ರೂಮ್ನಾಗ ಇಟ್ಟು ಏನ್ ನೋಡ್ಬೇಕು, ಒಂದು ಕತ್ತೆಯನ್ನ ತಗೊಂಡ್ ಬರ್ಬೇಕು. ಕತ್ತೆ ಬುದ್ಧಿಗೇಡಿ ಅಂತೇಳಿ ಏನ್ ತಿಳ್ಕೊಂಡಿರಲ್ಲ, ಯಾವ ಪ್ರಾಣಿಯನ್ನ ನೀವು ಅತಿ ಬುದ್ಧಿಗೇಡಿ ಅತ್ಯಂತ ಕೀಳು ಪ್ರಾಣಿ ಅಂತ ತಿಳ್ಕೊಂಡಿರಲ್ಲ, ಆ ಕತ್ತೆಯನ್ನ ತಗೊಂಡ್ಬರ್ಬೇಕು. ತಗೊಂಡು ಬಂದ್ ಏನ್ ಮಾಡ್ಬೇಕು, ಆ ರೂಮಿನೊಳಗ ಹಾಕ್ಬೇಕು. ರೂಮ್ನೊಳಗ ಹಾಕಿ ಬಾಗ್ಲ ಕೀಲಿ ಹಾಕಿ ಬಿಡ್ಬೇಕು. ಕೀಲಿ ಹಾಕಿ ಒಂದ್ ದಿವಸ ಎರಡು ದಿವಸ ಆದ್ಮೇಲೆ ಆ ಬಾಗ್ಲ ತೆಗಿಬೇಕು. ತೆಗೆದ್ರೆ ಅಂತಂದ್ರೆ ಅದು ಏನ್ ಮಾಡಿರ್ತದ, ಕತ್ತೆ ಏನ್ ಮಾಡಿರ್ತದ, ಯಾವ್ದ್ ಖಾಲಿ ಮಾಡಿರ್ತದ, ಕತ್ತೆ ಹಾಲು ಖಾಲಿ ಮಾಡಿರ್ತದ, ಉಪವಾಸ ಕೂತಿರ್ತದ, ಹಾಲೆಲ್ಲ ಖಾಲಿ ಆಯ್ತು, ಏನ್ ಮಾಡ್ಲಪ್ಪ, ಹೊಟ್ಟೆಗೇನು ಇಲ್ಲ, ಹೊರಗಿದ್ರ ಕೀಲಿ ಹಾಕ್ಬಿಟ್ಟಾರ, ಹ್ಯಾಂಗ್ ಮಾಡ್ಲಿ ಅಂತ ಸಂಕಟ ಪಡ್ಕೋತ್ ಕೂತಿರ್ತದೆ. ಅದು ಉಪವಾಸ ಸಾಯ್ತದೆ ಹೊರತು ಈ ಸರಾಯಿ ಅದು ಕುಡಿಯಂಗಿಲ್ಲ. ಯಾವುದು ಈ ಅತ್ಯಂತ ಬುದ್ಧಿಗೇಡಿ ಕತ್ತೆ ಎನ್ನುವ ಪ್ರಾಣಿ ಸಹಿತ ಮುಟ್ಟುವುದಿಲ್ಲವೋ ಅದನ್ನ ಈ ಮನುಷ್ಯ ಕುಡಿತಾನೆ. ಅದರೊಳಗೆ ತಲೆ ಇಟ್ಕೊಂಡಿರ್ತಾನ. ಸಂಜೆಗೆ ಪ್ರೋಗ್ರಾಮ್ ಏನಂದ್ರೆ ಕುಡಿಲಕ್ ಹೋಗದೆ ಒಂದು ಪ್ರೋಗ್ರಾಮ್ ಹಾಕೊಂಡನ ಅಂತಂದ್ಮೇಲ ಇಲ್ಲಿ ಕುಡುಕ ಮನುಷ್ಯ ಶ್ರೇಷ್ಠನೋ ಆ ಕತ್ತೆ ಶ್ರೇಷ್ಠನೋ? ಕತ್ತೆ ಶ್ರೇಷ್ಠ. ಅಂದ್ರೆ ಈ ಕುಡಿತಾದ ಹಠ ಏನದ, ಈ ಕತ್ತೆಗಿಂತ ನಮ್ಮನ್ನ ಕೀಳು ಮಾಡ್ತದ. ಮತ್ತೆ ಈ ಕುಡಿತದಿಂದಲೇ ಏನು ಸರ್ಕಾರಕ್ಕೆ ದುಡ್ಡು ಹೋಗ್ತದ, ಅದೇ ಸರ್ಕಾರಕ್ಕ ಬಹಳ ದೊಡ್ಡ ಮೂಲಾಧಾರವಾದ ಆದಾಯ ಅಂತೇಳಿ ಇವ್ರು ಏನ್ ಸರ್ಕಾರ ನಡೆಸ್ತಾರಲ್ಲ, ಇವ್ರದ ಯಾವ ಮಟ್ಟದ ಸರ್ಕಾರ? ಇವರಿಗೆ ಚಲೋದಾಗ್ಬೇಕಂದ್ರೆ ಎಂದ ಚಲೋದಾಗ್ಬೇಕು? ಇವರಿಗೆ ಧೈರ್ಯನೇ ಇಲ್ಲ ಈ ಕುಡಿತವನ್ನ ನಿಷೇಧ ಮಾಡ್ಬೇಕನ್ನಂತ ಧೈರ್ಯನೇ ಇಲ್ಲ. ಯಾವ ಮಟ್ಟಿಗೆ ಇದು ದುಷ್ಟ ವ್ಯವಹಾರದಿಂದ ಬಂದ ಹಣದಿಂದ ಸರ್ಕಾರ ನಡೆಸ್ಬೇಕಂತಾರಲ್ಲ, ಈ ಸರ್ಕಾರಕ್ಕ ಶಿಷ್ಟ ಸರ್ಕಾರ ಅನ್ಬೇಕೇನು ದುಷ್ಟ ಸರ್ಕಾರ ಅನ್ಬೇಕು? ಜಗತ್ತನ್ನ ಹಾಳು ಮಾಡಿ ಅದರಿಂದ ಬರುವ ಇನ್ಕಮ್, ಅದರಿಂದ ಬಂದ ಇನ್ಕಮ್ ಲಿಂತ ಸರ್ಕಾರ ನಡೆಸ್ತಾರ ಅಂದ್ರ ಇವಕ್ಕೆ ಒಳ್ಳೆ ಸರ್ಕಾರಗಳಂತ ಹೆಂಗ್ ಅನ್ಲಿಕ್ ಸಾಧ್ಯ ಅದ? ಆಡಳಿತ ಸತ್ಯ ಶುದ್ಧವಾಗಿರ್ಬೇಕು. ಕಾರೆಯ ಸೊಪ್ಪಾದರೂ ಸರಿ, ಕಾರೆಯ ಸೊಪ್ಪ ಅಂದ್ರೆ ಕರ್ಮೇವಾದರೂ ತಿಂದು ಬದುಕಬೇಕು. ಇಂಥ ಫಾಲ್ತು ದಂಧೆ ಮಾಡಿ ಆರೋಗ್ಯ ಜನರಿಗೆ ಅಹಿತವಾಗುವಂತಹದ್ದು, ಜನರಿಗೆ ಕೆಟ್ಟದಾಗುವಂತಹದ್ದು ಗೊತ್ತಿದ್ರು ಸಹಿತ ಅದನ್ನ ದೇಶದಲ್ಲಿ ಪ್ರಾಕ್ಟೀಸ್ನಾಗ ಇಟ್ಟಾರಲ್ಲ, ಅದನ್ನ ಅವಾಯ್ಡ್ ಮಾಡಿ ಜನರಿಗೆ ಒಳ್ಳೆ ತಿಳುವಳಿಕೆ ನೀಡಿ ಜನರ ಆರೋಗ್ಯ ಮನಸ್ಸುಗಳು ಬುದ್ಧಿಗಳನ್ನು ಸುಧಾರಣೆ ಮಾಡುವಂತ ಪ್ರಕ್ರಿಯೆಗಳು ನಡಿಬೇಕು ಈ ದೇಶದೊಳಗೆ. ಅದು ನಡಿಲಿಲ್ಲ ಅಂತಂದ್ರೆ ಈ ಸರ್ಕಾರಗಳು ಎಂದೂ ಒಳ್ಳೆ ಸರ್ಕಾರಗಳಲ್ಲ. ಕುಡಿತದ ಚಟದಿಂದ ಈ ದುಡ್ಡಿನಿಂದ ಚಟದಿಂದ ಜನರ ಕುಡಿತದ ಚಟದಿಂದ ಬಂದ ದುಡ್ಡಿನಿಂದ ಯಾವ ಸರ್ಕಾರಗಳು ನಡೀತಾವ ಅವೆಲ್ಲ ದುಷ್ಟ ಸರ್ಕಾರಗಳೇ ಅನ್ಬೇಕೆ ಹೊರತು ಶಿಷ್ಟ ಸರ್ಕಾರಗಳು ಅನ್ನುವ. ಅವರಿಂದ ಏನೂ ಒಳ್ಳೇದಾಗಂಗಿಲ್ಲ. ತಾವೂ ಅಂತವೇ ಕೆಲ್ಸಕ್ಕೆ ಬರ್ಲಾರ ಕೆಲ್ಸ ಮಾಡಿ ರೊಕ್ಕ ಮನಿ ತುಂಬ್ಕೋತಾರ, ಮಂದಿ ಜೀವನ ಹಾಳು ಮಾಡ್ತಾರ. ಮತ್ತಿನ್ನೇನಪ್ಪಾ ಅಂತಂದ್ರೆ ಇನ್ನ ಒಂದ್ ಎಕ್ಸ್ಪಿರಿಮೆಂಟ್ ಏನ್ ಮಾಡ್ಬೇಕು, ಸಾಕ ಎಕ್ಸ್ಪಿರಿಮೆಂಟ್ಗಳು. ಇನ್ನೊಂದು ಎರಡು ಬುಟ್ಟಿಗಳು ತಗೋಬೇಕು. ಹಿತ ಅಹಿತ ಅನ್ನೋದ್ರ ಬಗ್ಗೆ ಹೇಳಕತ್ತದ ಈ ಪಾಠ. ಕತ್ತಿಗೆ ಸರಿಯಾಗಿ ಗೊತ್ತದ ಸರಾಯಿ ಶರೀರಕ್ಕೆ ಅಹಿತ, ಇದು ಕುಡಿಬಾರದು ಅಂತೇಳಿ. ಮನುಷ್ಯಗೆ ಗೊತ್ತಿಲ್ಲೇನು, ಒಂದು ಕತ್ತಿಗೆ ಗೊತ್ತದ ಅದು ಕುಡಿಬಾರದು. ಮತ್ತ ಇನ್ನ ಒಂದು ಪಾಠ ಏನು, ಒಂದು ದೃಷ್ಟಾಂತ ಏನಂಬದ, ಎರಡು ಬುಟ್ಟಿಗಳು ತಗೋಬೇಕು. ಬುಟ್ಟೆಗಳು ಯಾವ್ದಾರ ಬಿದಿರು ಬುಟ್ಟಿ ಅಂತವ್ ಇಂಥವ್ ಏನಾರ ಬುಟ್ಟಿಗಳು ತಗೊಳ್ಳು. ಒಂದ್ರೊಳಗ ಪಾಲಕ್ಕು ಮೂಲಂಗಿ ಮೆಂತೆ ಪಲ್ಯ ಟಮಾಟೊ ಕಾಯಿಪಲ್ಯ ಏನೇನ್ ಸಿಗ್ತದೆ ಎಲ್ಲ ಕಾಯಿಪಲ್ಯಗಳು ಒಂದ್ ಕಡೆ ವೆಜಿಟೇಬಲ್ಸ್ ಒಂದ್ರ ಬುಟ್ಟಿಗೆ ಹಾಕ್ರಿ.
ಇನ್ನೊಂದು ಬುಟ್ಟಿ ಒಳಗೆ ಏನ್ ಹಾಕ್ರಿ, ತಂಬಾಕು, ಸಿಗರೇಟು, ಗುಟ್ಕ, ಮತ್ತೇನೋ ಪಾನ್ ಪರಾಗು, ವಿಮಲ್ಲ, ಪಮಲ್ಲ ಅಂತ ಏನೇನದವಲ್ಲ, ಈಗೆಲ್ಲ ಬಂದವಲ್ಲ, ಏನೇನೋ ಮಾಡ್ತಾರ. ಅದು ಅದು ನಿಷೇಧ ಮಾಡ್ಯಾರನ ಅದ್ರೊಂದು ಡೂಪ್ಲಿಕೇಟ್ ಏನೋ ಒಂದ್ ಮಾಡಿಟ್ಟಿರ್ತಾರ. ಬಟ್ ಏನಾರ ಮಾಡಿ ಮತ್ತ ಜಗತ್ತ ಹಾಳು ಮಾಡಂತ ವ್ಯವಸ್ಥೆಗಳು ಸಾಕಷ್ಟು ಮಾಡ್ತಾರ. ಅಂತವಕ್ಕೆ ಅವಕಾಶ ಕೊಡ್ಲಾರ್ದೆ ನಮಗ ಕೂಳಿಗೆ ಒಂದಿಷ್ಟು ಬರಗಾಲ ಬಂದ್ರೆ ಬರ್ಲಿ, ಹೊಲಸು ತಿಂದು ಬದುಕದ್ ಬೇಡ, ತುಸು ತಿನ್ನೋಣ, ಕಸ ತಿನ್ನೋದ್ ಬೇಡ ಅನ್ನಂತದ ಫಾರ್ಮುಲಾ ಬರ್ಬೇಕು. ಅಲ್ಲಿ ಏನ್ ಮಾಡ್ಬೇಕು, ಒಂದು ಬುಟ್ಟಿ ಒಳಗ ತಂಬಾಕು ಐಟಮ್ಸ್, ಬೀಡಿ, ಸಿಗರೇಟು, ಏನೇನವ ಎಲ್ಲ ಒಂದ್ರಾಗ ಹಾಕಿಬಿಡ. ಇನ್ನ ಒಂದ್ರೊಳಗ ವೆಜಿಟೇಬಲ್ಸ್, ಕಾಯಿಪಲ್ಲೆ ಹಾಕ್ರಿ, ಪವಿತ್ರವಾದ ವಸ್ತುಗಳನ್ನ ಹಾಕ್ರಿ. ಹಾಕಿ ಏನ್ ಮಾಡ್ಬೇಕು, ಅದೇ ಒಂದು ಕೋಣೆ ಒಳಗ ಹಾಕಿ ಇಟ್ಟು ಮತ್ತೇನ್ ಮಾಡ್ಬೇಕು, ಕತ್ತೆಗಿಂತ ಕೀಳಾದ ಪ್ರಾಣಿ, ಮತ್ತಾವ ಪ್ರಾಣಿ ಅಂತೀರಿ ನೀವು? ಹಂದಿ. ಅದನ್ನ ಇಡ್ಕೊಂಬರ್ರಿ, ಮತ್ ಇಡ್ಕೊಂಬಂದಿರಿ ಎಲ್ಲರ ಇಡ್ಕೊಂಬರ್ರಿ ಅಂದ್ರೆ ಸುಮ್ ತಿಳ್ಕೊಳ್ಳೋದಕ್ಕೆ ಹೇಳೋ ಮಾತು. ತಂದು ಅದಕ್ಕ ಒಳಗ ಬಿಡ್ರಿ, ಹಂದಿನ ತಂದು ಒಳಗ ಬಿಡ್ರಿ, ಬಿಟ್ಟು ಬಾಗ್ಲ ಕೊಂಡಿ ಹಾಕ್ಬಿಡ್ರಿ. ಅದೇನ್ ಎಂಟು ದಿನ ಆದ್ರೂ ಸಾಯಂಗಿಲ್ಲ, ಬಹಳ ಸ್ಟ್ರಾಂಗ್ ಪ್ರಾಣಿ. ಇಡೀ ಜಗತ್ತಿನೊಳಗ ಅತ್ಯಂತ ಸ್ಟ್ರಾಂಗ್ ಅಂದ್ರೆ ಆನೆ ಅಂತ ತಿಳ್ಕೊಂಡಿವಿ. ಸುಳ್ಳು, ಆನೆಗೆ ಬಹಳ ಸ್ವಲ್ಪ ಸೂಕ್ಷ್ಮ ಕಾಲು ಪೂರ್ತಿ ಒಂದು ಕೂಸಿನ ತಲೆ ಇದ್ದಂಗಿರ್ತದ ಅಂಗಾಲದಕ್ಕೆ, ಬಹಳ ಚಲೋ ಜಾಗದಾಗ ಕಾಲಿಡ್ತದ. ಎಲ್ಲಿ ಬೇಕಲ್ಲಿ ಕಾಲಿಟ್ಟು ಏನಾರ ನಟ್ತಂತಂದ್ರ ದೊಡ್ಡ ಹಿಂಸೆ ಅದಕ್ಕ. ಆನೆ ಬಹಳ ಹುಷಾರಾಗಿ ಹೆಜ್ಜೆಗಳಿಡ್ತದ. ಮತ್ತೆ ಅದ್ರ ಸೊಂಡಿ ಒಳಗೂ ಏನಾರ ಒಂದ್ ಸಣ್ಣ ಧೂಳಿನ ಕಣ, ಇರ್ಬಿ ಪರ್ಬಿ ಏನಾರ ಹೊಕ್ಕತ್ತಂದ್ರ ಅದು ಕಂಟಿನ್ಯೂಸ್ ಉಸಿರು ಹೊಡಿತಿರ್ತದ, ಹೊರತು ಒಳಗ್ ತಗೊಳಂಗಿಲ್ಲ. ಅದು ನೀರಾಗಿದ್ದಾಗ ಆಟೆ ಅದು ತಗೋತದ ನೀರ, ಅದು ಸ್ವಲ್ಪ ಕುದಿ ಹಿಡ್ಕೋತದ, ಒಳಗ್ ತಗೊಳಂಗಿಲ್ಲ. ಆ ಸೊಂಡಿ ಒಂದ್ ಅದಕ್ ಸಮಸ್ಯೆ, ಒಳಗ್ ಏನಾರ ಸಿಕ್ಕೊಂಬಿತ್ತ ತಕೋಬೇಕ. ಹಿಂಗಾಗಿ ಎಲ್ಲ ಅದು ಬಹಳ ಸೂಕ್ಷ್ಮ ಪ್ರಾಣಿ ಅದು. ಆನೆ ನೋಡ್ಲಾಕ್ ದೊಡ್ಡದ್ ಕಾಣುತ್ತದ, ಆದ್ರೆ ಹಂದಿ ಹಂಗಿಲ್ಲ. ಹಂದಿ ಮೂಗನಾಗೇನಾದ್ರೂ ಸಂತೋಷ, ಬಾಯಾಗೇನಾದ್ರೂ ಸಂತೋಷ, ಏನ್ ಸಿಕ್ಕದ ತಿಂತದ, ಒಟ್ಟ ತಿಂದು ಬದುಕ್ತದ. ಹೆಂಗಾರ ಮಾಡಿ ಅದಕ್ಕೆ 8 ದಿನ ಬಿಟ್ಟು ಹೊರಗೆ ತೆಗೆದ್ರು ಅದು ಒಳಗ ಅದಿ ಚೈತನ್ಯ ಮೂರ್ತಿಯಾಗಿ ತಿರುಗಾಡ್ತಿರ್ತದ. ಅದ್ ಏನ್ ಮಾಡಿರ್ತದ, ಎಲ್ಲ ವೆಜಿಟೇಬಲ್ಸ್ ಖಾಲಿ ಮಾಡಿತ್ತು. ತಂಬಾಕು ಮಾತ್ರ ಅದು ಎಂದು ಮುಟ್ಟಂಗಿಲ್ಲ. ಸಿಗರೇಟು ಮುಟ್ಟಲ್ಲ, ಬೀಡಿ ಮುಟ್ಟಲ್ಲ, ತಂಬಾಕು ಮುಟ್ಟಲ್ಲ, ಗುಟ್ಕ ಮುಟ್ಟಲ್ಲ, ಏನೇನೇನೇನೇನು ಮುಟ್ಟಲ್ಲ. ಅದಕ್ಕೆ ಪಕ್ಕ ಗೊತ್ತದ, ಇದು ಅಹಿತ, ನನ್ನ ಆರೋಗ್ಯಕ್ಕೆ ಕೆಟ್ಟದು ಅಂತ. ಈ ರೀತಿ ಇದು ಕೆಟ್ಟದು ಅಂತ ಗೊತ್ತಿದ್ದ ಮೇಲೂ ಈ ಮನುಷ್ಯ ತಿಂತಾನಲ್ಲ, ಬಾಯಿ ಕ್ಯಾನ್ಸರು, ಗಂಟಲು ಕ್ಯಾನ್ಸರು, ನಾಲ್ಗೆ ರುಚಿ ಹತ್ತಂಗಿಲ್ಲ, ಶಾಲೆಗ ಪಾಠ ಹೇಳ ಮಾಸ್ತರ್ಗಳು ಗುಟ್ಕ ತಿಂತಾರೆ, ಹೆಡ್ ಮಾಸ್ತರ್ಗಳು ಗುಟ್ಕ ತಿಂತಾರೆ, ಶಿಕ್ಷಣ ಅಧಿಕಾರಿಗಳು ಎಷ್ಟೋ ಮಂದಿ ಗುಟ್ಕ ತಿಂತಾರೆ. ಇವರಿಗೆ ಇಷ್ಟು ಪ್ರಜ್ಞೆ ಇಲ್ಲ, ಜಗತ್ತಿಗೆ ಜ್ಞಾನ ಕೊಡುವಂತ ಸರ್ಕಾರಿ ಹುದ್ದೆಗಳಲ್ಲಿದ್ದವರು ಗುಟ್ಕ ತಿಂತಾರೆ ಎಷ್ಟೋ ಜನ. ಇವೆಲ್ಲ ಬಹಳ ಇವರೆಲ್ಲ ಯಾವ ಮಟ್ಟದಾಗ ಅದರ ಅಂತ ಹೇಳ್ಬೇಕಂದ್ರ ಈ ದೃಷ್ಟಾಂತದಿಂದ ಮತ್ತೆ ನಾವು ಬಾಯಿ ಬಿಟ್ಟು ಹೇಳೋ ಪ್ರಶ್ನೆ ಇಲ್ಲ. ಇಂಥವ್ರಿಂದ ಜಗತ್ತು ಉದ್ಧಾರ ಆಗಂದ್ರೆ ಹೆಂಗ್ ಉದ್ಧಾರ ಆಗ್ತದ? ಹೀಗಾಗಿ ಬಹಳ 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 ವಿಚಾರ ಮಾಡಿ ನೋಡಿ, ನಿಮ್ಮದು ಅತ್ಯಂತ ಜವಾಬ್ದಾರಿ ಏನದಂದ್ರ ನಿಮ್ಮ ಮಾನಸಿಕ ಆರೋಗ್ಯ, ನಿಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಳುವಂತ ಜವಾಬ್ದಾರಿಗಿಂತ ದೊಡ್ಡ ಜವಾಬ್ದಾರಿ ಮತ್ತೊಂದಿಲ್ಲ. ಆ ಮನಸ್ಸಿಗೆ, ಆ ಶರೀರಕ್ಕ ಯಾವುದು ಹಿತ, ಯಾವುದು ಅಹಿತ, ನಮ್ಮ ಬದುಕು ಯಾವುದರಿಂದ ಉಳಿತದ, ಯಾವುದರಿಂದ ಬೆಳೀತದ, ಯಾವುದರಿಂದ ಬೆಳಗ್ತದ, ಇಷ್ಟು ಕಾಮನ್ ಸೆನ್ಸ್ ಇರ್ಲಾರ್ದೆ ಕೈ ಸಿಕ್ಕದ್ದು ತಿಂದು ಕೈ ಸಿಕ್ಕದ್ದು ಕುಡಿದು ಜೀವನ ಹಾಳು ಮಾಡ್ಕೊಂಡ್ರೆ ಅದಕ್ಕ ಏನಂತಾರ ಅಂದ್ರೆ ಆ ಕತ್ತಿ ಹಂದಿಗಳಿಗಿಂತ ಹತ್ತತ್ತಾದಂತ ಪ್ರಾಣಿಗಳು ಅಂತಾರ. ಅದಕ್ಕಿಂತ ಮತ್ತಿನ್ ಯಾವ ಶಬ್ದ ಬಳಸ್ಬೇಕು, ಇದಕ್ಕಿಂತ ಶಬ್ದ ಮತ್ತೇನ್ ಕೊನೆ ಶಬ್ದಗಳು ಏನ್ ಹೇಳ್ಬೇಕು ಇಲ್ಲ. ಹಿಂಗಾಗಿ ಜಗತ್ತಿನ ಜನರು ಪಾರಮಾರ್ಥಿಕವಾಗಿ ಹಿತ ಅಹಿತಗಳ ಬಗ್ಗೆ, ಆತ್ಮ ಅನಾತ್ಮಗಳ ಬಗ್ಗೆ ವಿಚಾರ ಮಾಡದೆ
ಅಜ್ಞಾನದಿಂದ ಜಗತ್ತು ಜಗದ್ವಿಷಯಗಳು ಸತ್ಯ ಹಾಗೂ ಸುಖ ರೂಪವೆಂದು ಭಾವಿಸಿ ಅವುಗಳನ್ನು ಸಂಪಾದಿಸಿಕೊಂಡು ಭೋಗಿಸುತ್ತ ಸುಖಿಯಾಗ ಬಯಸುತ್ತಾರೆ. ಎಲ್ಲರೂ ಕೆಟ್ಟದ್ದ ಕೆಟ್ಟದ್ದು ಮಾಡಬಾರ್ದು ಅಂತಾರ. ಯಾರು ಹೇಳ್ತಾರ ಅಂದ್ರೆ ಮತ್ತೊಬ್ರಿಗೆ ಹೇಳ್ತಾರ, ಮತ್ತ ತಾವನು ಹಂಗೆ ಅವೆಲ್ಲ ಕೆಟ್ಟದ್ದು ಮಾಡಬಾರ್ದು ಅಂತೇಳಿ ಅಂತಾರ. ಆದ್ರೂ ಯಾಕೆ ಮಾಡ್ತಾರ ಅಂದ್ರೆ ಮನಸ್ಸಿನ ಅಶಕ್ತತೆ, ಶುಚಿಯಾಗಿ ಇರ್ಬೇಕು. ಇದು ಆತ್ಮ, ಇದು ಅನಾತ್ಮ, ಇದು ಹಿತ, ಇದು ಹಿತ ಎಲ್ಲ ಗೊತ್ತದ. ಕೆಟ್ಟದ್ದು ಮಾಡಬಾರ್ದು ಅಂತಾರ, ಕೆಟ್ಟದ್ದನ್ನ ನಾವು ನಂಬಬಾರ್ದು ಅಂತಾರ. ಆದ್ರೂ ಮತ್ತ ಅದನ್ನ ನಂಬಿ ಅದನ್ನೇ ಮಾಡಿ ಬದುಕ್ತಾರಲ್ಲ, ಯಾಕಂದ್ರೆ ಮನಸ್ಸಿನ ಅಶಕ್ತತೆ. ಸೆಂಟೆನ್ಸ್ ಹೆಂಗ ನೋಡು, ಜಗತ್ತಿನ ಜನರು ಪಾರಮಾರ್ಥಿಕವಾಗಿ ಹಿತ ಅಹಿತಗಳ ಬಗ್ಗೆ ಅಂದ್ರೆ ಆತ್ಮ ಅನಾತ್ಮಗಳ ಬಗ್ಗೆ ವಿಚಾರ ಮಾಡದೆ ಅಜ್ಞಾನದಿಂದ ಜಗತ್ತು ಅಂದ್ರೆ ಜಗತ್ತಿನ ವಿಷಯಗಳು ಸತ್ಯ ಹಾಗೂ ಸುಖ ರೂಪವೆಂದು ಭಾವಿಸಿ ನೋಡ್ರಿ, ಈ ವಿಷಯಗಳು ಏನದವ ಇಲ್ಲಿ ಏನ್ ಪಾಯಿಂಟ್ ಹೇಳಕತ್ತಾರ ಅಂದ್ರ, ಯಾವ್ದ ಅಹಿತ ಅದ ಅದೇ ನಿಮಗ ಸುಖ ಕೊಡ್ತದ ಅಂತ ನಿಮಗ್ ತಿಳಿಲಕತ್ತದ. ಜಗತ್ತಿನ ವಿಷಯಗಳು, ಇವು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೇನದವ, ಇವು ಅಹಿತಕಾರಿ ಇದ್ರೂ ಸಹಿತ ಅವೇ ನಿಮಗ ಸುಖ ಕೊಡ್ಲಕತ್ತವ ಅಂತೇಳಿ ಭಾವಿಸಿ, ಸುಖ ರೂಪವೆಂದು ಭಾವಿಸಿ ಅದಕ್ಕೇನಂತಾರ, ದುಃಖವನ್ನು ಕೊಡುವ ವಸ್ತುಗಳನ್ನ ವಿಷಯಗಳನ್ನ ಸುಖ ರೂಪವೆಂದು ಭಾವಿಸುವುದಕ್ಕೇನಂತಾರ್ರಿ, ಒಂದ್ ಶಬ್ದ ಬರ್ಬೇಕು ನಿಮ್ ಬಾಯಲ್ಲಿ ಅಂತ, ಯಾವಾಗ್ಲೂ ಅವಿವೇಕತನ ಅಂತ. ವಿವೇಕ ಇಲ್ಲ, ವಿವೇಕ ಶೂನ್ಯರು ಅಂತ ಇದು ತಿಳ್ಕೊಬೇಕು. ಅವಿವೇಕಿಗಳಂತಂದ್ರ ದುಃಖವನ್ನೇ ಸುಖವೆಂದು ಭಾವಿಸುವವರು ಅವಿವೇಕಿಗಳು ಅಂತ. ಹಿಂಗ ಸುಖ ರೂಪವೆಂದು ಭಾವಿಸಿ ಯಾವ ದುಃಖ ಕೊಡುವಂತ ವಸ್ತುಗಳು, ಅಹಿತ ಉಂಟು ಮಾಡುವಂತ ವಸ್ತುಗಳನ್ನ ಹಿತ ರೂಪ ಅಂತ ತಿಳ್ಕೊಳ್ಳೋದು, ದುಃಖ ಕೊಡಂತ ವಸ್ತುಗಳನ್ನ ಸುಖ ರೂಪ ಅಂತ ಭಾವಿಸಿ ಅವುಗಳನ್ನ ಸಂಪಾದಿಸಿಕೊಂಡು ಭೋಗಿಸುತ್ತ ಸುಖಿಯಾಗ ಬಯಸುತ್ತಾರೆ. ಯಾವುದು ಹಿಡಿದೀವಿ ಅದು ದುಃಖ ಕೊಡಂತದದ, ದುಃಖ ಕೊಡಂತ ವಸ್ತುವನ್ನ ಹಿಡ್ಕೊಂಡು ಸುಖಿಯಾಗ ಬಯಸುತ್ತಾರೆ. ಇದು ಮನುಷ್ಯನ ಬೇಡಿಕೆನೇ ಹಿಂಗೆ ಅದ. ಕೆಟ್ಟದ್ದು ಹಿಡ್ಕೋಬೇಕು, ಕೆಟ್ಟದ್ದು ಮಾಡ್ಬೇಕು, ಫಲ ಎದುರು ಬರಬೇಕು, ಒಳ್ಳೇದು ಮಾಡಿದ್ರೆ ಫಲ ಬೇಕು, ಪಾಪ ಮಾಡ್ಬೇಕು ಅದ್ರ ಪಾಪದ ಫಲ ಬೇಡ, ನನಗೆ ಎಂತ ಫಲ ಬೇಕು, ಪುಣ್ಯ ಮಾಡಿದ್ರೆ ಫಲ ಬೇಕು, ಮತ್ತೆ ಪುಣ್ಯದ ಫಲ ಬೇಕು ಅದ್ರ ಪುಣ್ಯ ಮಾಡೋದ್ ಬೇಡ, ಪಾಪದ ಫಲ ಬೇಡ ಆದ್ರೆ ಪಾಪ ಮಾಡ್ಬೇಕು. ಹೆಂಗ ನೋಡ್ರಿ, ಇದು ಮನುಷ್ಯನ ಬೇಡಿಕೆ, ಪಾಪ ಮಾಡ್ಬೇಕಂತನ ಪಾಪದ ಫಲ ಒಲ್ಲೆ, ಪುಣ್ಯ ಫಲ ಬೇಕಂತನ ಪುಣ್ಯ ಮಾಡ್ಲಿಕ್ಕೆ ಒಲ್ಲೆ, ಒಂದು ಫಲವಲ್ಲ ಅಂತನ ಒಂದು ಮಾಡೋದಕ್ಕಲ್ಲಂತ ಹೆಂಗ. ಅದಕ್ಕೆ ಆದರೆ ಅವುಗಳಿಂದ ದುಃಖಗಳನ್ನೇ ಹೊಂದುತ್ತಾರೆ. ಅವು ರೂಲ್ಸ್ ಪ್ರಕಾರ ಏನ್ ಕೊಡ್ಬೇಕು ಅದೇ ಕೊಡ್ತಾವ. ಅವ್ರದ್ದೇನ್ ತಪ್ಪದ, ಜಗತ್ನಾಗ ಏನೆಲ್ಲ ವಸ್ತುಗಳದಾವ ಅವನ್ನ ಹೋಗಿಸಿದ್ರೆ ಅವ್ ಏನ್ ಕೊಡ್ಬೇಕು ಅದೇ ಕೊಡ್ತಾವ. ಅದನ್ನ ಪಡ್ಕೊಂಡು ಅದನ್ನ ಹಿಡ್ಕೊಂಡು ಇನ್ನೊಂದು ಪಡಿಬೇಕಂತಾನಲ್ಲ, ಅದ್ ಹೆಂಗ್ ಸಾಧ್ಯ ಆಗ್ತದ? ದುಃಖ ಕೊಡುವಂತ ವಸ್ತುಗಳನ್ನ ಹಿಡ್ಕೊಂಡ್ರೆ ದುಃಖನೇ ಕೊಡ್ತದ, ಸುಖ ಕೊಡುವಂತ ವಸ್ತುವನ್ನ ಹಿಡ್ಕೊಂಡು ಸುಖವನ್ನೇ ಕೊಡ್ತದ. ಹಿಂಗಾಗಿ ದುಃಖ ಕೊಡುವ ವಸ್ತುವನ್ನ ಹಿಡಿದುಕೊಂಡು ಸುಖಿಯಾಗ ಬಯಸುವುದು ಒಂದು ಮೂರ್ಖತನವೇ ಆಗಿದೆ. ಅಹಿತವಾದ ವಸ್ತುಗಳನ್ನ ಹಿಡ್ಕೊಂಡು ನಾನು ಸುಖಿ ಆಗ್ತೀನಿ, ಆನಂದವಾಗಿರ್ತೀನಿ ಅಂತಂದ್ರೆ ಅದು ಒಂದು ಮೂರ್ಖತನವೇ ಆಗಿದೆ. ಆತ್ಮ ಅನಾತ್ಮ ವಿವೇಕ ಹೊಂದುವುದರಿಂದ ಅವರ ದುಃಖ ಹೊಂದದಿರುವುದೇ, ಆತ್ಮ ಅನಾತ್ಮ ವಿವೇಕ ಹೊಂದದಿರುವುದೇ, ಆ ವಿವೇಕ ಅಂದ್ರೆ ಏನು ಅಂತ ಸಾಧನೆ ಗೊತ್ತಿರ್ಲಾರ್ದಕ್ಕೆ ಇವ್ರಿಗೆ ಏನಾಗಿದೆ, ದುಃಖ ಉಂಟಾಗಿದೆ. ಆದ್ದರಿಂದ ಮನುಷ್ಯ ಗುರು ಮತ್ತು ಶಾಸ್ತ್ರ ದ್ವಾರ ಆತ್ಮ ಅನಾತ್ಮ ವಿವೇಕ ಮಾಡಿ ಯಾವುದು ಹಿತ ಯಾವುದು ಹಿತ ಎಂಬುದನ್ನ ಏನ್ ಮಾಡ್ಬೇಕು, ವಿಚಾರ ಮಾಡಿ ಸಚ್ಚಿದಾನಂದ ರೂಪನಾದ ಆತ್ಮನೇ ನಿತ್ಯನು ಹಾಗೂ ಸುಖ ರೂಪನು, ದೃಶ್ಯ ಜಗತ್ತು ಮಾಯಾ ಕಾರ್ಯವಾದ ಅನಾತ್ಮ ಕಾರ್ಯವಾದ ಇದೇನದ ಅನಾತ್ಮ ಏನದಲ್ಲ ಅನಿತ್ಯ ಜಡ ದುಃಖ ರೂಪವಾಗಿದೆ,
ಎಂದು ತಿಳಿಯಬೇಕು. ಇದೇ ಯೋಗ್ಯವು, ಇದರಿಂದ ಸುಖ ಪ್ರಾಪ್ತಿ ಆಗುತ್ತದೆ. ಯಾವುದಂದ್ರೆ ಸಚ್ಚಿದಾನಂದ ರೂಪ ಆತ್ಮ ಈತನೇ ನಿತ್ಯ. ಎಲ್ಲ ನಿಮ್ಮೊಳಗೂ ಅದನ್ನ, ನಿಮ್ಮೊರಗೂ ಅದನ್ನ, ನಿಮ್ಮೊಳಗ ಹೆಂಗದನ ಅಂದ್ರ ಆ ಮಡಿಕೆ ಒಳಗೇನ ಪಣತೆ ಇದ್ದಂಗದನ, ನಿಮ್ ಹೊರಗ ಹೆಂಗದನ ಅಂತಂದ್ರ ಜಗತ್ತನ್ನು ಬೆಳಗುವ ಸೂರ್ಯ ಇದ್ದಂಗದನ. ಒಂದೇ ವಸ್ತು ತೇಜ, ತೇಜ ಎನ್ನುವ ಒಂದೇ ಭೂತದ ಎರಡು ವಸ್ತುಗಳು, ಒಂದು ಸೂರ್ಯ ಇನ್ನ ಒಂದು ಪಣತೆ. ಆ ಪಣತೆ ಒಳಗದ, ಸೂರ್ಯ ಹೊರಗದನ, ಎರಡು ಒಂದೇ ತೇಜದ ಮಕ್ಕಳು. ಹಂಗೆ ಈ ಆತ್ಮನೇ ನಿಜವಾದ ಸುಖ ಹಿತ ಮತ್ತು ನಿತ್ಯ. ಮತ್ತಿದು ದೃಶ್ಯ ಜಗತ್ತು ಮಾಯಾ ಕಾರ್ಯವಾಗಿದೆ, ಅನಾತ್ಮ ಅನಿತ್ಯ ಜಡ ದುಃಖ ರೂಪವಾಗಿದೆ ಎಂದು ತಿಳಿಯಬೇಕು. ಇದೇ ಯೋಗ್ಯವು, ಇದರಿಂದ ಸುಖ ಪ್ರಾಪ್ತಿಯಾಗುತ್ತದೆ. ಹಿಂಗಾಗಿ ಯಾರಾದರೂ ಕುಡಿಯುವವರಿದ್ರ ಕುಡಿತದ ಚಟ ಬಿಡಬೇಕು, ಮತ್ತು ನಮ್ಮ ನಮ್ಮನ್ನು ನಂಬಿದ ಜೀವಿಗಳಿಗೆ ಕುಡಿತವನ್ನ ಬಿಡಿಸ್ಬೇಕು. ಮತ್ತೆ ಗುಟ್ಕ ತಂಬಾಕು ಏನಾದ್ರೂ ತಿನ್ನುವ ಚಟ ಇದ್ರೆ ಇವತ್ತ ಈ ಕ್ಷಣದಿಂದಲೇ ಬಿಟ್ಟು ಬಿಡ್ಬೇಕು. ಬಿಟ್ಟು ಅಹಿತ ಅಂತೇಳಿ ಗೊತ್ತಿದ್ರು ಅದು ಮಾಡ್ಲಕತ್ತೀವಿ ಅಂತಂದ್ರೆ ಮನಸ್ಸು ಅದಕ್ಕೆ ಎಳಿಲಕತ್ತದಂತಂದ್ರೆ ಅದ್ರ ಅರ್ಥ ಏನಪ್ಪ ಅಂತಂದ್ರೆ ಇನ್ನ ನಮಗ ವಿವೇಕ ಬಲಿಷ್ಟ ಆಗಿಲ್ಲ, ಬಲಿತಿಲ್ಲ, ಇನ್ನ ನಮ್ದು ಅವಿವೇಕದಲ್ಲೇ ಅದೀವಿ. ಮತ್ ವಿವೇಕೇನೆ ಆಗ್ಲಿಲ್ಲ ಅಂದ್ರೆ ವೈರಾಗ್ಯ ಎಲ್ಲಿ ಬರ್ತದ? ವೈರಾಗ್ಯ ಇಲ್ಲ ಅಂದ್ರೆ ಶಮಾಧಿ ಷಟ್ ಸಂಪತ್ತಿ ಎಲ್ಲಿ ಬರ್ತದ? ಮುಂದೆ ಮುಮುಕ್ಷತ್ವ ಎಲ್ಲಿ ಬರ್ತದ? ಅದಕ್ಕೆ ಮೊದಲು ಹಿತ ಅಹಿತಗಳನ್ನ ಅರಿತು ಆ ಅಹಿತವಾದದ್ದನ್ನ ತ್ಯಾಗ ಮಾಡಿ ಅದ್ರ ಬಗ್ಗೆ ವಿರಾಗ ತಾಳಿ ಹಿತವಾದದ್ರ ಬಗ್ಗೆನೇ ನಾವು ಅವ್ರ ಆಗ ತಾಳಿ ಆ ಹಿತದ ಬಗ್ಗೆನೇ ನಾವು ಉಳಿದು ಬಾಳಿ ಉಳಿದು ಬೆಳೀಬೇಕು ಅನ್ನಂತ ಒಂದು ವಿಚಾರ ಇಲ್ಲಿ ಹೇಳ್ತಾ ಇದ್ದಾರೆ. ಸರ್, ನಾನೊಂದು ಐದಾರು ಜನ ತಂಬಾಕು ಸೇವನೆ ಬಿಡಿಸಿದ್ದೇನೆ ಸರ್. ಬಿಡಿಸಿರ? ಹ್ಞೂ ಸರ್, ಬಿಡಿಸಿದ್ದೇನೆ ಸರ್. ಹ್ಮ್, ಬಹಳ ಒಳ್ಳೆ ಕೆಲಸ. ತಂಬಾಕ್ ತಿನ್ನದ್ ಬಿಟ್ಟು ಅವ್ರಿಗೆ ಮತ್ ಬೇರೆ ಏನಾರ ತಿನ್ನದ್ ಕಲಿಸ್ಬೇಕಲ್ಲ. ತಿನ್ನ ಚಟ ಇದ್ದಕ್ಕ ಏನ್ ತಿನ್ಬೇಕಂತ ಗೊತ್ತಿಲ್ಲದಕ್ಕೆ ಏನೋ ತಿಂತಾರ. ಬೇರೆ ಏನ್ ತಿನ್ನದ್ ಕಲಿಸ್ಬೇಕು ಅವ್ರಿಗೆ. ಅಡಿಕೆಲಿ ಸರ್, ಅಡಿಕೆಲಿ ತಂಬಾಕ್ ಕಲ್ದಂಗ ಅಡಿಕೆ ಬೇಕಂತ ಸರ್ ಊಟ ಮಾಡಿದ್ಮೇಲೆ. ಅಡಿಕೆ ಎಲ್ಲಿನ ಬಿಡಿಸ್ಬೇಕು, ಯಾಲಕ್ಕಿ ಲವಂಗ ಎರಡೇ. ಅಡಿಕೆ ಆದ್ರೂ ಏನ್ ಸುಕ್ಕದಲ್ಲ, ಲವಂಗ ಯಾಲಕ್ಕಿ. ಇಲ್ಲಿ ಜಗತ್ತಿನ ನಡೆದೇ ಎರಡು, ಒಂದು ಹೀಟ್ ಆಗ್ತದ, ಒಂದು ಕೂಲ್ ಆಗ್ತಿರ್ತದ. ಕೂಲ್ ಆದಾಗ ಒಂದಿಟ್ ಲವಂಗ ಹಾಕೋಬೇಕು, ಹೀಟ್ ಆದಾಗ ಒಂದಿಟ್ ಯಾಲಕ್ಕಿ ಹಾಕೋಬೇಕು. ಬಿಸಿಲಾಗ ಎಲ್ಲಾರು ಹೋಗ್ಲಕತ್ತೀವಿ, ಬಿಸಿಲಾಗ ಎಲ್ಲಾರು ತ್ರಾಸ ಆಗ್ಲಕತ್ತದ ಅಂದ್ರ ಜೋಬ್ನಾಗ ಒಂದ್ ನಾಲ್ಕು ಯಾಲಕ್ಕಿ ಇರ್ಬೇಕು. ಅದ್ ನಾ ಯಾಲಕ್ಕಿನೇ ಎಂಟ್ಯಾಸಿಡ್ ಇದ್ದಂಗ. ನೀವ್ ಒಂದ್ ಸ್ವಲ್ಪ ತ್ರಾಸ ಆದಾಗ ಯಾಲಕ್ಕಿ ಹಾಕೊಂಡ್ ನೋಡ್ರಿ ಯಾವ ರೀತಿ ಯಾಲಕ್ಕಿ ಅನ್ನ. ಅದ್ರೊಳಗ ಸಿಪ್ಪಿ ಗತ್ಲೇನೆ ಇರ್ತದ, ಒಳಗ ಚಲೋ ಕಾಳ ಇರಂತದ, ಚಲೋ ಕಾಸ್ಟ್ಲಿ ಇರಂತದ ಯಾಲಕ್ಕಿ ತಗೋಬೇಕು. ಕೆಲ್ಸಕ್ ಬರ್ಲಾರ್ದ ಯಾಲಕ್ಕಿ, ಒಳಗ ಬರೇ ರೌದಿ ಇರ್ತದ, ಅಂತ ಯಾಲಕ್ಕಿ ತಗೊಂಡ್ರಿ ಅದು ಏನು ಕೆಲ್ಸ ಮಾಡಲ್ಲ. ಒಳಗ ಚಂದ ಕರಿ ಕರಿ ಆದಂತ ಗಟ್ಟಿ ಗಟ್ಟಿ ಆದ ಕಾಳುಗಳಿರಂತದ ಯಾಲಕ್ಕಿ ತಗೋಬೇಕು. ಸ್ವಲ್ಪ ಕಾಸ್ಟ್ಲಿ ಬಿದ್ದ್ರೆ ಬಿಡ್ಲಿ, ನಿಮ್ಮ ಆರೋಗ್ಯ ಸಲುವಾಗಿ ನೂರು ಇನ್ನೂರು ರೂಪಾಯಿದ ಯಾಲಕ್ಕಿ ತಂದ್ ಮನೆಗೆ ಇಟ್ಕೋಬೇಕು. ಈ ಬ್ಯಾಸಿಗೆ ಒಳಗ ಯಾವಾಗ ಎಲ್ಲೇ ನಿಮ್ ನೀರ್ ಸಿಗ್ಲಿಲ್ಲ ಅಂದ್ರು ಒಂದ್ ಅಥವಾ ಎರಡು ಯಾಲಕ್ಕಿ ಹಾಕೊಂಡ್ಬಿಟ್ರಿ ಅಂತಂದ್ರ ಅದ್ ಫುಲ್ಲ ನಿಮ್ ಬಾಡಿ ಟೆಂಪರೇಚರ್ ಮೈಂಟೈನ್ ಮಾಡ್ತದ. ಆಸಿಡಿಟಿ ಇದ್ರ ಎಲ್ಲ ಹೋಗಿ ಆರಾಮ ನಂಗ್ ಮಾಡ್ತದ. ಯಾಲಕ್ಕಿ ಬಹಳ ಮುಖ್ಯ ಜೊತೆಗಿರ್ಬೇಕ ಈ ಬ್ಯಾಸಿಗೆ ಒಳಗ. ಆತ್ಮ ಎಂದರೇನು ಅಂತ ಗೊತ್ತಾಯ್ತಲ್ರಿ ನಿನ್ನೆ.
ಆತ್ಮ ಎಂದರೆ ಕಣ್ಣಿನ ಕಣ್ಣು, ಕಿವಿಯ ಕಿವಿ, ಕಾಲಿನ ಕಾಲು, ಕೈಯ ಕೈ. ಆತ್ಮವು ಇಂದ್ರಿಯವನ್ನು ಅರಿಯುತ್ತದೆ, ಇಂದ್ರಿಯದ ಮೂಲಕ ವಿಷಯವನ್ನು ಅರಿಯುತ್ತದೆ. ಇದು ಆತ್ಮದ ವಿಷಯ ಹೇಳಿದ್ರು. ಬರೀ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ ಹೇಳಿಬಿಟ್ರೆ ಆಗಂಗಿಲ್ಲ, ಅಲ್ಲಿ ಆತ್ಮನು ಹೇಳ್ಬೇಕಲ್ಲ, ದೃಷ್ಟ ಬಗ್ಗೆನು ಹೇಳ್ಬೇಕು. ಬರೀ ದೃಶ್ಯದ ಬಗ್ಗೆ ಹೇಳಿದ್ರೆ ಆಗಂಗಿಲ್ಲ, ಅದಕ್ಕೆ ದೃಷ್ಟಾನ್ ಬಗ್ಗೆ ಹೇಳಿದ್ರು. ದೃಷ್ಟ ಹೆಂಗಪ್ಪ, ಹೆಂಗ್ ಕೆಲಸ ಮಾಡ್ತಾನಂದ್ರ ಇಂದ್ರಿಯಗಳನ್ನು ಅರಿಯುತ್ತಾನೆ, ಆತ್ಮನು ಇಂದ್ರಿಯಗಳನ್ನು ಅರಿಯುತ್ತಾನೆ. ಹೆಂಗ್ ಅರಿತಾನಪ್ಪ, ನನ್ನ ಕಣ್ಣು ಸ್ಪಷ್ಟವಾಗಿ ಕಾಣುತ್ತಿದೆ, ನನ್ನ ಕಣ್ಣು ಮಂಜು ಮಂಜಾಗಿ ಕಾಣುತ್ತಿದೆ, ನನ್ನ ಕಣ್ಣು ಕಾಣ್ತಾನೆ ಇಲ್ಲ, ಅಂಧತ್ವ ಮಂದತ್ವ ಪಟುತ್ವ ಅಥವಾ ಸ್ಫುಟತ್ವದಿಂದ ಎರಿಯುತ್ತಾನೆ. ಮತ್ತೆ ಆತ್ಮ ಆ ಇಂದ್ರಿಯಗಳ ಮೂಲಕ ಕಾಶ್ಮೀರಕ್ಕೆ ಹೋಗಿ ಸ್ವರ್ಗ ಸ್ವರ್ಗ ಅಂತಾನೆ, ತಾನೇ ಸ್ವರ್ಗ ಅದನ ಅಲ್ಲಿ ಕಾಶ್ಮೀರದಾಗ ಸ್ವರ್ಗ ಅಂತಾನ. ಅಲ್ಲಿ ಸ್ವರ್ಗ ಅಂದ್ಮೇಲೆ ಇಲ್ಲಿ ಯಾಕೆ ಬರ್ಬೇಕು, ಅಲ್ಲೇ ಇದ್ ಬರ್ಬೇಕು ಸ್ವರ್ಗದ, ಮತ್ತ ನಿಮ್ಮ ಮನೆಗೆ ಯಾಕೆ ಬರ್ತೀರಿ? ಹಂಗಾಗಿ ನಿಮ್ಮ ಮನಿನೇ ಸ್ವರ್ಗ, ನೀವು ಕುಂದ್ರ ಕುರ್ಚಿನೇ ಸ್ವರ್ಗ, ನಿಮ್ಮ ಮನಿ ಮುಂದಿನ ಕಟ್ಟಿನೇ ಸ್ವರ್ಗ. ಬಹಳ ಅಲ್ಲಿ ಇದ್ರೆ ಅಂತಂದ್ರೆ ಇಲ್ಲ ಹಾಕಿದ್ರೆ ಓರಿ ಅಂತಾರಲ್ಲ, ಸ್ವರ್ಗದಾಗ ಯಾರು ಇಟ್ಕೊಳ್ಳಂಗಿಲ್ಲ, ನಿಮ್ಮದೇ ಸ್ವರ್ಗ. ಅದಕ್ಕ ಮನೆಯನ್ನು ಪ್ರತಿಯೊಂದು ಕುರ್ಚಿ ಟೇಬಲ್ಲು ನಿಮ್ ಸೋಫಾಗಳು ಎಲ್ಲ ಬೈತಿರ್ತಾವ ನಿಮಗ್. ನಾವು 24 ತಾಸು ಇವರಿಗೆ ಸ್ವರ್ಗ ಸುಖ ಕೊಡ್ತಿರ್ತೀವಿ, ಯಾವಾಗೋ ಒಂದ್ ತಾಸು ಕಾಶ್ಮೀರಕ್ಕೆ ಹೋಗಿ ಸ್ವರ್ಗ ಸ್ವರ್ಗ ಅಂತಾರಲ್ಲಪ್ಪ, ನಮ್ದೇನದ ಸ್ಥಾನಮಾನ ಇವ್ರ ಜೀವನದಾಗ ಅಂತಿರ್ತವ. ಇಲ್ಲಿ ಸುಮ್ನೆ ಹೇಳಕತ್ತೀನಿ ಜೋಕ್, ಮತ್ ಕಾಶ್ಮೀರಕ್ಕೆ ಹೋದವ್ರ ಬೇಸರ ಮಾಡ್ಕೋಬೇಡ್ರಿ. ಈಗ ಸ್ವರ್ಗ ಅಂದ್ರ ಯಾವುದು ನಿಮಗ ಅತಿ ಹೆಚ್ಚು ಸುಖ ಕೊಟ್ಟದ ಈ ಜಗತ್ತಿನಾಗ ಜೀವನದಾಗ? ನಿಮ್ ಮನಿನೇ ಸುಖ ಕೊಟ್ಟದ, ನಿಮ್ ಮನಿಕಿಂತ ಸುಖ ಯಾವುದು ಹೊರಗಿಂದ ಯಾವುದು ಕೊಟ್ಟಿಲ್ಲ. ನಿಮ್ದೇ ನೀವೇ ಸ್ವರ್ಗ, ಸ್ವತಃ ಆತ್ಮನೇ ಸ್ವರ್ಗ. ಆತ್ಮ ಎಲ್ಲಿರ್ತಾನ, ಆ ಮನಿನೇ ಸ್ವರ್ಗ. ಏನಾಯ್ತು ಅಲ್ಲಿ ಸ್ವರ್ಗ ಅಂತಾನ, ಮತ್ತಿನ್ನೊಂದ್ ಕಡೆ ಹೋಗಿ ಎಲ್ಲ ಕೆಟ್ಟ ದೃಶ್ಯಗಳಿದ್ದು ಅಂದ್ರೆ ಅದ ನರಕ ಅಂತಾನ. ಸುರಕ್ಷಿತವಾಗಿ ಒಳಗೆ ಬಂದರ ಸ್ವರ್ಗ ಆಗ್ಯದ. ಎಲ್ಲರ ಬಿದ್ದುಕೊಂಡು ಏನ ಮಾಡ್ಕೊಂಡಿದ್ರ ಅಂದ್ರ ಮತ್ತಿನ್ನೊಂದ್ಸರಿ ಹೋಗ್ಬೇಡ್ರಿ, ಬಾಳ ಹುಷಾರ್ ಇರ್ಬೇಕು, ಹಂಗ ಹಿಂಗಂತ ಹೇಳ್ಕೊತ ಬರ್ತಿರ್ತಾರ. ನಿಮ್ಮನೆ ನೀವಿದ್ರೆ ಅಂತಂದ್ರ ಅಂತ ಸಮಸ್ಯೆಗಳು ಏನು ಇಲ್ಲವೇ ಇಲ್ಲ. ಹಿಂಗಾಗಿ ಆತ್ಮನು ಇಂದ್ರಿಯಗಳ ಮೂಲಕ ಏನ್ ಮಾಡ್ತಾನ, ವಿಷಯಗಳನ್ನು ಅರಿಯುತ್ತಾನೆ. ವಿಷಯಗಳು ಅರಿತಾನ, ಎಂತ ಅರಿವುದು, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನು ಅರಿಯುತ್ತಾನೆ. ಅದಕ್ಕೆ ನಿನ್ನೆ ನಾಲಿಗೆಯ ರುಚಿಯ ಬಗ್ಗೆ ಒಂದ್ ಹೇಳಿದೆ, ಖಾರ ಅತಿ ಖಾರ, ಕಡಿಮೆ ಖಾರ, ಮೀಡಿಯಂ ಖಾರ, ಸಿ ಅತಿ ಸಿ, ಈ ರೀತಿಯಾಗಿ ವಿಷಯಗಳನ್ನು ಅರಿತಾನೆ. ಪ್ರತಿಯೊಂದು ವಿಷಯ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಲ್ಲಿ ಸಹಿತ ಪ್ರತಿಯೊಂದರಲ್ಲಿ ಇದೇ ರೀತಿ ದೃಷ್ಟಾಂತಗಳು ಇರ್ತಾವ, ಪ್ರತಿಯೊಂದರಲ್ಲಿ ಹಿಂಗೇ ಕಥೆಗಳು ಇರ್ತಾವ. ಒಂದು ನಾಲಿಗೆ ಕತೆ ಹೇಳಿದ್ರೆ ಹಿಂಗಾಯ್ತು, ಇನ್ ಓಸು ಕತೆ ಹೇಳ್ಕೊತ ಕೂತ್ರೆ ನಾವ್ ಇಲ್ಲೇ ಕೂಡ್ಬೇಕಾಗ್ತದ, ಮುಂದ್ ಹೋಗ್ಬೇಕು. ಅದಕ್ಕೆ ಆತ್ಮ ಎಂದರೇನು ಅಂದ್ರೆ ಕಣ್ಣಿನ ರೂಪವ, ಕಣ್ಣು ರೂಪವನ್ನು ಬೆಳಗಿದರೆ ಕಣ್ಣನ್ನೇ ಬೆಳಗುವ ವಸ್ತು ಆತ್ಮವಾಗಿದೆ. ಅದು ಎಲ್ಲದ, ಈ ಶರೀರದ ಒಳಗೆ ಇದೆ, ಘಟದ ಒಳಗೆ ಇದೆ ಅಂತ ಹಿಂಗೆಲ್ಲ ಹೇಳಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಆತ್ಮದ ಬಗ್ಗೆ ಹೇಳಿ ಈಗೇನಾಯ್ತು, ಅದೇ ಆತ್ಮ ಇನ್ನು ಅದೇ ಆತ್ಮ ಮತ್ತು ಬೇರೆ ಆತ್ಮ ಅಲ್ಲ, ನಿಮ್ಮ ಶರೀರದೊಳಗೆ ಏನ ಆತ್ಮ ಇದೆ ಆ ಆತ್ಮ ಎಲ್ಲದ ಅಂದ್ರೆ ನಿಮ್ ಶರೀರದೊಳಗೆ ಅದ. ಅದೇನದ, ನಿಮ್ ಶರೀರಕ್ಕೆ ಏನಂತಾರ, ವ್ಯಷ್ಟಿ ದೇಹ, ವ್ಯಷ್ಟಿ ದೇಹ ಅಂತಾರ. ಒಂದು ಜೀವಿಯ ದೇಹವನ್ನ ವ್ಯಷ್ಟಿ ದೇಹ ಅಂತಾರೆ. ಆ ವ್ಯಷ್ಟಿ ದೇಹವನ್ನು ಬೆಳಗುವ ತತ್ವ ಯಾವುದು? ಆತ್ಮ. ಆತ್ಮ ವ್ಯಷ್ಟಿ ದೇಹವನ್ನು ಬೆಳಗುವ ತತ್ವ ಆತ್ಮ. ನೆಕ್ಸ್ಟ್ ಸೆಂಟೆನ್ಸ್ ಹೆಂಗ್ ತಗೋತಾನಂದ್ರೆ, ಅದೇ ಆತ್ಮ ನಿಮ್ಮ ದೇಹದೊಳಗಿರುವ ಆತ್ಮ ಏನದಲ್ಲ ಅದೇ ಆತ್ಮ ಇನ್ನು ಏನ್ ಮಾಡ್ಲಕ್ ಹೋಗ್ಯದ ಅಂದ್ರೆ, ಈಶ್ವರನ ದೇಹವಾದ ಸಮಷ್ಟಿ ಆಗಿರತಕ್ಕಂಥ, ನೋಡ್ರಿ ಸಮಷ್ಟಿ ಹೊರಗಿನ ದೇಹಗಳು ಎಲ್ಲ ಹೊರಗಿನ. ಈಶ್ವರನ ದೇಹ ಅಂತಂದ್ರೆ ಏನಂದ್ರೆ
ನಿಮ್ಮ ದೇಹದ ಒಂದು ಪ್ರಮಾಣ ಹೆಂಗದಲ್ಲ 84 ಲಕ್ಷ ಜೀವರಾಶಿಗಳ ಎಲ್ಲಾ ಜೀವರಾಶಿಗಳ ದೇಹಗಳ ಮೊತ್ತಕ್ಕ ಸಮಷ್ಟಿ ಸಮಷ್ಟಿ ಅಂತಾರ. ನಿಮ್ದು ಒಂದೇ ಒಂದು ದೇಹಕ್ಕೇನಂತಾರ ವ್ಯಷ್ಟಿ ಅಂತಾರ. ಇಡೀ ಜಗತ್ತಿನ ಎಲ್ಲ ಜೀವಿಗಳ ದೇಹ ಏನದಲ್ಲ ಅದಕ್ಕ ಸಮಷ್ಟಿ ಅಂತಾರ. ಆ ಸಮಷ್ಟಿ ದೇಹಕ್ಕ ಯಾರ ದೇಹ ಅದು ಅಂದ್ರೆ ಎಲ್ಲಾರ ಜೀವಗಳ ಮೊತ್ತಕ್ಕೇನಂತಾರ ಈಶ್ವರ ಅಂತ. ನಿಮ್ದು ಒಂದಕ್ಕೆ ಜೀವ ಅಂತ ಎಲ್ಲಾ ಜೀವಗಳ ಮೊತ್ತ ಟೋಟಲ್ ಅದಕ್ಕೇನಂತಾರ ಈಶ್ವರ ಅಂತ. ಹಿಂಗಾಗಿ ಅದೇ ಆತ್ಮ ಇನ್ನು ಈಶ್ವರನ ದೇಹವಾದ ಸಮಷ್ಟಿ ಆಗಿರತಕ್ಕಂತ ಏನದ ಒಂದು ದಾರ ಒಂದು ಹೂವಿನಲ್ಲಿ ಪೋಣಿಸಲಾಗಿದೆ. ಅದೇ ದಾರ ಏನಾಗ್ಯದ ಇತರ ಹೂಗಳನ್ನು ಪೋಣಿಸಿದೆ. ಎಲ್ಲ ಹಾರದ ಒಂದೇ ದಾರ ಆದ ಇಲ್ರಿ? ಎಲ್ಲ ಹೂಗಳಲ್ಲಿ ಒಂದೇ ದಾರ ಆದ ಇಲ್ಲ? ಒಂದೇ ದಾರ ಅದರಪ್ಪ, ಒಂದೇ ದಾರ ಅದ. ನಿಮ್ಮ ನೀವು ಒಂದು ಹೂವು ಎಂದು ಭಾವಿಸಿ ಆ ಹೂವಿನ ಒಳಗೆ ಒಂದು ದಾರವಿದೆ. ಅದೇ ದಾರ ಇಡೀ ಮಾಲೆಯ ಎಲ್ಲ ಹೂಗಳಲ್ಲಿ ಅದೇ ದಾರ ಪೋಣಿಸಲಾಗಿದೆ ಅಷ್ಟೇ. ಅದೇ ಹೇಳ್ತಾನೆ ಅದೇ ಆತ್ಮ ಇನ್ನು ಈಶ್ವರನ ದೇಹವಾದ ಸಮಷ್ಟಿ ಆಗಿರತಕ್ಕಂತ ಈಶ್ವರ ರೂಪವಾಗಿ ಎಲ್ಲ ಬಾಹ್ಯ ಪ್ರಪಂಚವನ್ನ ಪ್ರಕಾಶ ಮಾಡುತ್ತದೆ. ಹೊರಗಿನ ಎಲ್ಲವನ್ನ ಪ್ರಕಾಶ ಮಾಡುತ್ತದ. ಈಶ್ವರ ಚೈತನ್ಯ ಅಂದ್ರು ಅದೇ, ಆತ್ಮ ಚೈತನ್ಯ ಅಂದ್ರು ಅದೇ, ಸಾಮಾನ್ಯ ಚೈತನ್ಯ ಅಂದ್ರು ಅದೇ. ಮೂರು ರೀತಿಯಾಗಿ ಅದು ಕೆಲಸ ಮಾಡ್ತದೆ. ಒಂದು ಆತ್ಮ ಚೈತನ್ಯ, ಹೆಂಗದು ಆತ್ಮದೊಳಗ ಇಡೀ ಶರೀರದೊಳಗ ಎಲ್ಲರ ಶರೀರದೊಳಗೆ ಇರೋದು ಟೋಟಲ್ ಇರೋದ್ರ ಅದಕ್ಕೆ ಈಶ್ವರ ಚೈತನ್ಯ ಅಂತಾರ. ಈ ಬ್ರಹ್ಮಾಂಡದ ಎಲ್ಲಾ ಜೀವಿಗಳು ಒಳಗಿಂದ ಅಲ್ಲದೆ ಮತ್ತಿನ್ನ ಹೊರಗದಲ್ಲ ಅದಕ್ಕೇನಂತಾರ ಸಾಮಾನ್ಯ ಚೈತನ್ಯ ಅಂತಾರ. ಬರೀ 84 ಲಕ್ಷ ಜೀವರಾಶಿ ಅಷ್ಟೇ ಅದವೇ ನಾವು? ಅವಲ್ಲದೆ ಬೈಲದ ಮತ್ತು ಪಂಚ ಮಹಾಭೂತಗಳದವ ಮತ್ತಿನ್ನೇನದವ ಯಾರಿಗ್ ಗೊತ್ತು? ಬೇಕಾದಷ್ಟದ. ಅದೆಲ್ಲಕ್ಕ ಏನಂತಾರ ಸಾಮಾನ್ಯ ಚೈತನ್ಯ ಅಂತಾರ. ಈಶ್ವರ ಅಂದ್ರೆ ಆತ ಸರ್ವಜ್ಞ ಇದ್ದಾನೆ. ಈ ಜಗತ್ತು ಸೃಷ್ಟಿ ಮಾಡ್ಯಾನಂತಂದ್ಮೇಲ ಆತನಿಗೆ ಗೊತ್ತಿಲ್ಲ ಏನ್ ಜಗತ್ ಹೆಂಗ್ ಸೃಷ್ಟಿ ಮಾಡ್ಬೇಕಂತ. ಆತ ಸರ್ವಜ್ಞ ಇದ್ದಾನೆ. ಆತ ಪಿಂಡಾಂಡವನ್ನು ಪ್ರಕಾಶಿಸುತ್ತಾನೆ ಮತ್ತು ಬ್ರಹ್ಮಾಂಡವನ್ನು ಪ್ರಕಾಶಿಸುತ್ತಾನೆ ಹೊರಗಿನ ಭಾಗದ ದೃಶ್ಯ. ಇದು ಬಹಳ ಮುಖ್ಯ ಅದ. ಈಶ್ವರನೇ ಏನಾಗ್ಯನ ಜೀವ ಆಗಿ ಪಿಂಡಾಂಡವನ್ನ ಪ್ರಕಾಶಿಸುತ್ತಾನೆ. ನಿಮ್ಮ ದೇಹದ ಒಳಗೆ ಜೀವನಾದವನು ಅವನೇ, ಹೊರಗೆ ಈಶ್ವರನಾದವನು ಅವನೇ. ಒಂದೇ ತತ್ವ ಒಳಗೂ ಹೊರಗೂ ಅಖಂಡವಾಗಿ ಅದು ಪ್ರಕಾಶಿಸುತ್ತಿದೆ. ಯಾವ ಚೈತನ್ಯವು ನಮ್ಮ ಹೃದಯದಲ್ಲಿದ್ದು ಆತ್ಮ ಜ್ಯೋತಿಯಾಗಿ ಬೆಳಗುತ್ತಿದೆಯೋ ಅದೇ ಚೈತನ್ಯವೇ ಹೊರಗೆ ಈಶ್ವರ ರೂಪವಾಗಿ ಸಮಸ್ತ ಬ್ರಹ್ಮಾಂಡಗಳ ಬಾಹ್ಯ ಪ್ರಪಂಚವನ್ನು ಪ್ರಕಾಶಗೊಳಿಸುತ್ತಿದೆ. ಅದೇ ಸಾಮಾನ್ಯ ಚೈತನ್ಯ, ಕಾಮನ್ ಸೌಲ್. ಕಾಮನ್ ಸೌಲ್ ಅಂತಾರೆ ಇದಕ್ಕೆ. ಪರಮಾತ್ಮ ಅಂದ್ರೆ ಅದೇ ಕಾಮನ್ ಆಗಿರೋದು. ಪರಾಗಾತ್ಮ ಪ್ರತ್ಯಗಾತ್ಮ ಅಂತ. ಪರಾಗ ಅಂದ್ರೆ ಹೊರಗೆ, ಪ್ರತ್ಯಕ್ ಅಂದ್ರೆ ಒಳಗೆ. ಪ್ರತ್ಯಕ್ ಅನ್ನೋ ಶಬ್ದ, ಪರಾಕ್ ಅನ್ನೋ ಶಬ್ದ, ಎರಡು ಸಂಸ್ಕೃತ ಶಬ್ದಗಳಿವು. ಪರಾಕ್ ಅಂದ್ರೆ ಹೊರಗೆ, ಪ್ರತ್ಯಕ್ ಅಂದ್ರೆ ಒಳಗೆ. ಪ್ರತ್ಯಕ್ ಆತ್ಮ, ಪರಾಕ್ ಆತ್ಮ. ಹಿಂಗಾಗಿ ಈ ಆತ್ಮಗಳು ಒಂದೇ ಆತ್ಮ, ಹಿಂಗ ಎರಡು ಭಾಗ, ಒಳಗು ಹೊರಗು ಒಂದೇ ಚೈತನ್ಯ. ಪರಾಕಾತ್ಮನು ಅದೇ ಅದ, ಪ್ರತ್ಯಕಾತ್ಮನು ಅದೇ ಅದ. ಅದೇ ಸಾಮಾನ್ಯ ಎರಡು ಸೇರಿಸಿದಾಗ ಏನಾಗ್ತದ? ಸಾಮಾನ್ಯ ಚೈತನ್ಯ, ಸಾಮಾನ್ಯ ಚೈತನ್ಯ ಅನ್ನಿಸ್ತದ. ಬ್ರಹ್ಮ ರೂಪದಿಂದ ಸರ್ವತ್ರ ವ್ಯಾಪಿಸಿರುತ್ತದೆ. ಆ ಚೈತನ್ಯವು ನಾನೇ ಆಗಿದ್ದೇನೆ. ಅದು ಬಹಳ ಮುಖ್ಯ ಅದ. ಶರೀರದೊಳಗ ಆತ್ಮ ಅದ, ಆಯ್ತು. ಶರೀರದೊಳಗ ಆತ್ಮ ಇದ್ಮೇಲೆ ಬ್ರಹ್ಮಾಂಡದೊಳಗ ಮತ್ತಿನ್ನೇನದ? ಪರಮಾತ್ಮ ಅದ, ಆಯ್ತು. ಆದ ತಿಳವ ನೀನ್ ಯಾವನು ಅಂತ ಕೇಳಿದ್ರ ಅದೇ ನಾನು ಅಂತ ಹೇಳೋದು ಇಲ್ಲಿ ಬಹಳ ಮುಖ್ಯ ಈ ಸೆಂಟೆನ್ಸ್.
ಆತ್ಮನೇ ನಾನು, ಅದೇ ನನ್ನ ಮುಖ್ಯವಾದ ಮೂಲ ಸ್ವರೂಪ, ಅದೇ ನನ್ನ ಸತ್ಯ ಸ್ವರೂಪ, ಅದೇ ನನ್ನ ನಿತ್ಯ ಸ್ವರೂಪ. ಅದು ಆ ಚೈತನ್ಯ ಏನ್ ಹೇಳ್ತೀನಿ, ವರ್ಣನೆ ಮಾಡ್ಲಿಕ್ಕತ್ತೀನಿ, ಅದು ಯಾರು ಬೇರೆ ಯಾರು ಅಲ್ಲ, ಅದು ನಾನೇ ಇದ್ದೇನೆ. ಇದೇ ಇದರ ಬಗ್ಗೆ ಎರಡನೇ ದೃಷ್ಟಾಂತವಾಗಿರುತ್ತದೆ. ಈ ಎರಡನೇ ದೃಷ್ಟಾಂತದ ಅರ್ಥ ಏನದ, ಇದನ್ನ ಹೇಳದೆ ಬಹಳ ಮುಖ್ಯ ಅದ. ದೇಹ ತೀನ ಕಾಮೈ ದೃಷ್ಟಾಹು ವ್ಯಷ್ಟಿ ಔರ್ ಸಮಷ್ಟಿ ದೇಹ ಕಾಮೈ ದೃಷ್ಟಾಹು. ಸಮಷ್ಟಿ ದೇಹ ಯಾರ ದೇಹ ಅದು? ವ್ಯಷ್ಟಿ ದೇಹ ಈಶ್ವರನ ದೇಹ, ಸಮಷ್ಟಿ ಈಶ್ವರನ ದೇಹ, ಸಮಷ್ಟಿ ಈಶ್ವರನ ದೇಹ, ವ್ಯಷ್ಟಿ ಜೀವನ ದೇಹ. ಈ ವ್ಯಷ್ಟಿ ದೇಹ, ಸಮಷ್ಟಿ ದೇಹ, ಈಶ್ವರನ ದೇಹ, ಜೀವನ ದೇಹ, ಇವೆರಡನ್ನೂ ಬೆಳಗುವವನು ನಾನು. ತೀನ್ ದೇಹಕಾಮಯ ದೃಷ್ಟಾಹು, ವ್ಯಷ್ಟಿ ದೇಹಕಾಮಯ ದೃಷ್ಟಾಹು, ಸಮಷ್ಟಿ ದೇಹಕಾಮಯ ದೃಷ್ಟಾಹು. ಎಲ್ಲ ದೇಹಗಳನ್ನ ನೋಡವನು ನಾನು, ನಾನು ಆತ್ಮನಾಗಿದ್ದೇನೆ ಅಂತ ಈ ರೀತಿ ದೃಷ್ಟಾಂತ ಕೊಡ್ಲಿಕ್ಕತ್ತಾರ. ಎಲ್ಲ ಎಲ್ಲವನ್ನು ತಿಳ್ಕೊಳ್ಳೋನು ನಾನೇ, ನಾನು ದೃಷ್ಟ, ಇವೆಲ್ಲ ನನ್ನ ದೃಶ್ಯಗಳು. ಏನಾರ ಡೌಟ್ ಅದ ಇದ್ರಾಗ? ಈಶ್ವರ ಪರಮಾತ್ಮನ ಬಗ್ಗೆನು ಹೇಳಿದ್ರು, ಆತ್ಮನ ಬಗ್ಗೆನು ಹೇಳಿದ್ರು. ಪಣತಿ ಒಳಗಿರುವ ಒಂದು ಪಣತಿ, ಗಡಿಗೆ ಒಳಗಿರುವ ಒಂದು ಜ್ಯೋತಿ, ಮತ್ತು ಗಡಿಗೆ ಹೊರಗಿರುವ ಒಂದು ಸೂರ್ಯ. ಆ ಸೂರ್ಯ, ಈ ಪ್ರಣತಿಯ ಜ್ಯೋತಿ, ಎರಡೂ ಒಂದೇ ಭೂತದ ಮಕ್ಕಳು, ತೇಜ ಭೂತದ ಮಕ್ಕಳು. ಹಿಂಗಾಗಿ ಅವೆರಡರಲ್ಲಿ ಮಿತ್ರತ್ವ ಇದೆ. ಅವೆರಡು ಬೆಳಕುಗಳು ತಂದ ಹಿಂಗ ಹೊರಗೆ ಸೂರ್ಯನ ಬೆಳಕಿನಾಗ ಒಯ್ದು ಹಿಂಗ ನೀವು ದೀಪ ಹಚ್ಚಿಟ್ರಿ ಅಂತಂದ್ರ, ಇಷ್ಟು ಬೆಳಕ ದೀಪದ್ದು, ಇಷ್ಟು ಬೆಳಕ ಸೂರ್ಯನ ಅಂತ ಬೇರ್ಪಡಿಸಿ ಹೇಳಕ್ ಆಗಂಗಿಲ್ಲ. ಆ ಬೆಳಕು ಒಂದೇ ಇರ್ತದ. ಹಿಂಗದ ಇಲ್ಲಿ ಏನಾಯ್ತಪ್ಪ ಅಂದ್ರೆ, ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ, ಎಲ್ಲ ಒಂದೇ. ಅದು ಯಾರಪ್ಪ ಆ ರೀತಿ ಕಾಮನ್ ಸೌಲ್, ಪ್ರತ್ಯಗಾತ್ಮ, ಪರಾಗಾತ್ಮ, ಹೊರಗಿರೋದು ಒಳಗಿರೋದು ಇವೆಲ್ಲ ಕತೆ ಹೇಳಿವಲ್ಲ, ಇಟೆಲ್ಲ ಹೇಳಿ ಆ ಚೈತನ್ಯ ಯಾರು ಅಂದ್ರೆ, ಅದೇ ನನ್ನ ಮೂಲ ಸ್ವರೂಪ, ಅದೇ ನನ್ನ ಮೂಲ ಸ್ವರೂಪ, ಅದೇ ನನ್ನ ನಿಜ ಸ್ವರೂಪ. ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣವಾದ ಆತ್ಮರೂಪವೇ ನನ್ನ ಸ್ವರೂಪ, ಶುದ್ಧ ಬ್ರಹ್ಮ ಸ್ವರೂಪ ಅಂತ ಹಿಂಗ್ ತಿಳ್ಕೋಬೇಕು. ಜಗತ್ತಿನೊಳಗ ನೀವು ಎಲ್ಲಿಗರೆ ಹೋರಿ, ಏನರೆ ನೋಡ್ರಿ, ಅದನ್ನ ತಿಳ್ಕೊಳ್ಳೋರು ಯಾರು? ನೀವೇ. ನಿಮ್ಮ ಮನಿ ಬಗ್ಗೆ ತಿಳ್ಕೊಳ್ಳೋರು ಯಾರು? ನೀವೇ. ನಿಮ್ ದೇಹದ ಬಗ್ಗೆ ತಿಳ್ಕೊಳ್ಳೋರು ಯಾರು? ನೀವೇ. ನಿಮ್ ಬಿಟ್ರು ಜಗತ್ನಾಗ ಏನೂ ಇಲ್ಲ. ತಿಳ್ಕೊಳ್ಳೋರು ಅಷ್ಟು ನೀವೇ ತಿಳ್ಕೊಳ್ಳೋರು. ಅದ್ ಏನು ನೋಡಿ ನೋಡಿ ನೀವು ಭಾರಿ ಇಂಪ್ರೆಸ್ ಆಗಿರಿ, ಅದೆಲ್ಲ ಅನಾತ್ಮ. ಅವುಗಳನ್ನ ನೋಡಿ ನೀವು ಏನ್ ಇಂಪ್ರೆಸ್ ಆಗಿರಲ್ಲ, ನೋಡಿದ್ದ ದೃಶ್ಯ ಎಲ್ಲ ಅನಾತ್ಮ. ಅದನ್ನ ನೋಡಿ ಸಂತೋಷ ಪಡುವಂತ ಒಂದು ನಿಮ್ಮೊಳಗ ಗುಣ ಅದಲ್ಲ, ಅದು ನಿಮ್ಮದು ಆತ್ಮ. ನೀವೇ ಸ್ವತಃ ಆನಂದ ಸ್ವರೂಪರಾಗಿರುವಾಗ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಎಷ್ಟು ಚಂದದಲ್ಲಪ್ಪ ಈ ದೃಶ್ಯ ಅಂತ ಖುಷಿ ಆದಾಗ ನಿಮ್ಮ ಮನಸ್ಸು ಏನಾಗ್ಬಿಡ್ತದ, ಅಂತರ್ಮುಖಿ ಆಗ್ತದೆ. ನಿಮ್ಗೆ ಯಾವಾಗ ಸುಖ ಆಗ್ತದೆ, ಹೆಂಗ್ ಖುಷಿ ಆಗ್ತದೆ ಹೇಳ್ತೀನಿ ನೋಡ. ಬಹಿರ್ಮುಖಿಯಾಗಿ ವಿಷಯಗಳನ್ನ ಅರಸುತ್ತಾ ನಿಮ್ಮ ಅಂತಃಕರಣದ ವೃತ್ತಿ ಹೊರಗೆ ಹರಿದಾಡ್ತದೆ. ಹೊರಗೆ ಹರಿದಾಡಿದಾಗ ನಿಮಗೆ ಏನಾಗ್ತದಪ್ಪ ಅಂದ್ರೆ, ಬಹಿರ್ಮುಖಿ ಆದಾಗ ಹೊರ ಜಗತ್ತಿನ ದೃಶ್ಯ ಕಾಣುತ್ತೆ. ಹೊರ ಜಗತ್ತಿನ ದೃಶ್ಯ ಕಂಡಾಗ ನಿಮ್ಗೆ ಏನಾಗ್ಬಿಡ್ತದ, ಅದು ನೋಡಿದಾಗ ಒಂದ್ ರೀತಿ ನಿಮಗೊಂದು ಮುದ ಉಂಟಾಗುತ್ತದೆ, ಆನಂದ ಉಂಟಾಗುತ್ತದೆ. ಯಾಕಂದ್ರೆ ಎಂದೂ ನೋಡಿರಂಗಿಲ್ಲ ನೀವು. ಅದಕ್ಕೆ ಅದು ಏನಾಗ್ತದ, ಭಾರಿ ಚಂದ ಅನಿಸ್ಬಿಡ್ತದೆ. ಭಾರಿ ಚಂದ ಅನಿಸಿದೊಳಗೆ ಏನಾಗ್ಬಿಡ್ತದೆ, ನಿಮ್ಗೆ ಯಾವಾಗ 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 ಚಂದ ಅನಿಸ್ತದ, ಅವಾಗ 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 ನಿಮ್ಮ ಅಂತಃಕರಣ ಸಾರ್ಥಕ ಆಯ್ತುಬಿಡಪ್ಪ, ಇಂಥದ್ ನೋಡ್ತಿದ್ದಿಲ್ಲ ನಮ್ ಜನ್ಮದಾಗ, ಇಂಥದ್ ನೋಡಿಬಿಟ್ಟೆವಲ್ಲ, ಭಾರಿ ಸಾರ್ಥಕ ಆಯ್ತುಬಿಡಪ್ಪ ನಮಗಂತೇಳಿ ಏನಾಗ್ಬಿಡ್ತದ, ಅಂತಃಕರಣ ಹೊರಗಿರಲ್ಲ ಆ ಟೈಮ್ ನೊಳಗ, ಒಳಗೊಪ್ಪ ಬಿಡ್ತದ.
ಅಂತಃಕರಣ ನೇತ್ರದ್ವಾರ ಹೊರಗೆ ಹೋಗಿದ್ದು ಅಂತಃಕರಣ ನೇತ್ರದ್ವಾರ ಒಳಗ್ ಹೊಕ್ಕೊಂಡ್ಬಿಡ್ತು. ಅಂತಃಕರಣ ನೇತ್ರದ್ವಾರದಿಂದ ಒಳಗ್ ಬಂದ್ ಏನ್ ಮಾಡ್ತದ, ಒಂಥರ ಒಂದ್ ಕ್ಷಣ ಏನಾಗ್ತದ ಅಂದ್ರ ಸೈಲೆಂಟ್ ಆಗ್ತದ, ಸ್ತಬ್ಧ ಆಗ್ತದ. ಯಾವಾಗ ಯಾವಾಗ ಅದು ಸ್ತಬ್ಧ ಆಗ್ತದೋ ಅದಕ್ಕೇನ ಎಂತ ಸ್ಥಿತಿ ಉಂಟಾಗ್ತದ ಅಂದ್ರ ಆತ್ಮನ ಸಮ್ಮುಖವಾಗಿರುವಂತ ಒಂದು ಇದು ಬರ್ತದ, ಏನು ಸ್ಥಿತಿ ಬರ್ತದ. ಆತ್ಮನ ಸಮ್ಮುಖ ಆಗಿದ್ರೆ ಆತ್ಮ ವಿಮುಖವಾಗಿರೋದು, ಆತ್ಮ ಸಮ್ಮುಖವಾಗಿರೋದು, ಇವೆರಡು ಶಬ್ದ ತಿಳ್ಕೊಬೇಕು. ಆತ್ಮ ವಿಮುಖವಾಗಿರೋದು ಹೊರ ಜಗತ್ತಿನೊಳಗ ಶಕ್ತಿಗಳನ್ನ ದೃಶ್ಯಗಳನ್ನ ನಾವು ನೋಡಕ ಹೋಗೋದು ಆತ್ಮ ವಿಮುಖಿಯಾಗಿ ಹೊರಗುಡುತ್ತೀವಿ. ಆದಾಗ ಅದು ನಿಮ್ಗೆ ಯಾವಾಗ ನೋಡಿ ಈಗ ಅದ್ಭುತ ಅನಿಸ್ತದೋ ಆವಾಗ ನಿಮ್ಮ ಅಂತಃಕರಣ ಏನಾಗ್ತದ, ಒಳಮುಖವಾಗ್ತದ. ಒಳಮುಖವಾಗಿ ಏನಾಗ್ತದ, ಆತ್ಮ ಸಮ್ಮುಖವಾಗ್ತದ. ಆತ್ಮ ಸಮ್ಮುಖವಾದಾಗ ಆತ್ಮ ಹೆಂಗದದು, ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಆದ. ಪರಿಪೂರ್ಣ ಇದ್ದಾಗ ನಿಮ್ಮ ವೃತ್ತಿ ಆತ್ಮದ ಮುಂದೆ ನಿಂತಾಗ ಆತ್ಮದ ಪ್ರತಿಬಿಂಬ ಇದ್ರೊಳಗ ಮೂಡ್ತದ. ಇದು ವೃತ್ತಿ ಒಂದು ಕನ್ನಡಿ ಇದ್ದಂಗ, ಅದು ಮೂಡಿದಾಗ ಏನಾಗ್ತದ, ಆತ್ಮದ ಪ್ರತಿಬಿಂಬದಲ್ಲಿ ಆನಂದನೇ ಅದ. ಆ ಆನಂದ ಅದು ಅನುಭವಿಸ್ತದ. ನೀವ್ ಏನೇ ಆನಂದ ಅನುಭವಿಸಿದ್ರು ಸಹಿತ ನಿಮ್ಮ ಆತ್ಮದ ಆನಂದವೇ ಆಗಿರುತ್ತದೆ ಹೊರತು ಆ ಹೊರಗಿನ ವಸ್ತುಗಳ ಆನಂದ ಅಲ್ಲ. ಹೊರಗಿನ ವಸ್ತುಗಳಲ್ಲಿ ಏನು ಇಲ್ಲ, ನಿಮ್ಮ ಆತ್ಮದಲ್ಲೇ ಆನಂದ ಅದ. ಅದನ್ನು ನೋಡಿ ಒಳಗ್ ಬಂದು ತನ್ನ ಆತ್ಮದ ಆನಂದ ಅನುಭವಿಸ್ತದ, ಮತ್ತ ನೋಡ್ಲಕ್ ಹೊರಗ್ ಹೋಗ್ತದ, ಮತ್ತ ಒಳಗ್ ಬರ್ತದ, ಮತ್ತೆ ಆತ್ಮದ ಸಮ್ಮುಖ ಆಗ್ತದ. ವಾಗಿ ಆತ್ಮದ ಪ್ರತಿಬಿಂಬ ತನ್ನೊಳಗ ಮೂಡಿಸ್ಕೊತದ, ಮತ್ತ ಆನಂದ ಆಗ್ತದ. ಹಿಂಗಿರ್ತದ, ಏನು ಸುಖ ಅನುಭವಿಸಿದ್ರು ಅದ. ನಿಮ್ ಒಂದು ಕಪ್ ಚಹಾ ಕುಡಿದ ಖುಷಿ ಆಯ್ತು, ಎಷ್ಟ್ ಚಂದ ಚಹಾ ಮಾಡಿರಿ, ಯಾವ ಚಹಾ ಪುಡಿ ಯೂಸ್ ಮಾಡಿರಿ ಅಂತ ಹಿಂಗೆಲ್ಲ ಕೇಳ್ತಿರ್ತೀರಿ. ಎಲ್ಲಾರ ಚಹಾ ಚಲೋ ಆಯ್ತಂದ್ರ ಅವಾಗ ಏನಾಗಿರ್ತದ, ಹೊರಗೆ ಚಹಾ ಕುಡ್ದಿರ್ತದ, ಒಳಗ್ ಹೋಗಿ ಆತ್ಮ ಸಮ್ಮುಖಿಯಾಗಿ ತನ್ನ ಸುಖವನ್ನು ತಾನು ಅನುಭವಿಸ್ತಿರ್ತದ. ಇದು ಟೆಕ್ನಿಕ್, ಇದು ಮೆಕ್ಯಾನಿಸಮ್, ಆ ಸುಖ ಅನುಭವಿಸುವ ಮೆಕ್ಯಾನಿಸಮ್. ನಿಮ್ಮ ವೃತ್ತಿ ಒಳಮುಖವಾಗುವುದಕ್ಕ, ಅಂತರ್ಮುಖವಾಗುವುದಕ್ಕ ಹೊರಗಿನ ವಸ್ತು ನಿಮಗ ಉಪಯೋಗ ಆಗ್ತಿರ್ತದ. ಹೊರಗಿನ ವಸ್ತು ನಿಮ್ಮ ವೃತ್ತಿ ಹೊರಗೆ ಹರಿದಾಡೋದನ್ನ ಬಿಟ್ಟು ಏನ್ ಮಾಡ್ತದ, ಸಾಕು ಬಿಡಪ್ಪ ಇದಿಷ್ಟು ಸಿಕ್ತು ಚಲೋ ಆಯ್ತು ಅಂತೇಳಿ ಹೊರಗೆ ಹರಿದಾಡದ ಬಿಡಿಸಿ ಅದೇನ್ ಮಾಡ್ತದ, ಅಂತರ್ಮುಖಿ ಆಗಂಗ್ ಮಾಡ್ತದ. ಹೊರಗಿನ ಕೆಲವೊಂದು ಅದ್ಭುತ ವಸ್ತುಗಳು ಆಮೇಲೆ ಏನಾಗ್ತದ, ಒಳಗ ಹೋದ ಕೂಡಲೇನೆ ಆತ್ಮ ವಿಮುಖ ಇದ್ದದ ಆತ್ಮ ಸಮ್ಮುಖ ಆಗ್ತದ. ಆತ್ಮ ಸಮ್ಮುಖ ಆದ್ಮೇಲೆ ಆತ್ಮದ ಪ್ರತಿಬಿಂಬ ತನ್ನ ಕನ್ನಡಿ ಹೆಂಗಿರ್ತದ, ಅದು ತಾನು ವೃತ್ತಿ ತನ್ನೊಳಗ ಅದು ಪ್ರತಿಬಿಂಬ ಮೂಡ್ತದ. ಆತ್ಮದ ಪ್ರತಿಬಿಂಬ ಮೂಡಿದಾಗ ಏನ್ ಸುಖ ಉಂಟಾಗ್ತದ, ಆವಾಗ ನಿಮಗ್ ಸ್ವರ್ಗ ಸ್ವರ್ಗ ಅನಿಸ್ತಿರ್ತದ. ಆಕ್ಚುಯಲ್ ಅಲ್ಲಿ ಆತ್ಮದ ಪ್ರತಿಬಿಂಬದ, ನಿಮ್ಮದೇ ಆತ್ಮದ ಪ್ರತಿಬಿಂಬದ ಸುಖ ನಿಮ್ಮ ಅಂತಃಕರಣ ಅನುಭವಿಸಿರುತ್ತದ. ಇದು ಟೆಕ್ನಿಕ್, ಇದು ಚಂದ ಹೇಳಿನಿ. ಇನ್ನು ತಿಳಿದಿಲ್ಲ ಅಂದ್ರೆ ಇನ್ನು ಇದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡಿ ಹೇಳ್ತೇನೆ, ಕರೆಕ್ಟ್ ಆಗಿ ಹೇಳ್ತೇನೆ. ಒಂದು ವಸ್ತು ಒಳಗ ಇದೆ, ಒಂದು ವಸ್ತು ಹೊರಗೆ ಇದೆ, ಸಾಕು. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋದು, 72ನೇ ಪ್ರಶ್ನೆ. 72ನೇ ಪ್ರಶ್ನೆ, ಏನದ 72ನೇ ಪ್ರಶ್ನೆ? ಪೀತಾಂಬರ್ಜಿ ಅವರ ಶ್ರೀ ವಿಚಾರ ಚಂದ್ರೋದಯದ 71ನೇ ಪ್ರಶ್ನೆ ಒಳಗ, ಒಳಗ ಒಂದು ಚೈತನ್ಯ ಅದ, ಹೊರಗೊಂದು ಚೈತನ್ಯ ಅದ. ಹೊರಗಿನ ಚೈತನ್ಯಕ್ಕೆ ಈಶ್ವರ ಚೈತನ್ಯ ಅಂತಾರ, ಒಳಗಿರೋ ಚೈತನ್ಯಕ್ಕೆ ಜೀವ ಚೈತನ್ಯ ಅಂತಾರ. ಈ ಜೀವ ದೇಹವನ್ನು ಬೆಳಗಿದರೆ ಅದು ಹೊರಗಿರೋ ಈಶ್ವರ ಚೈತನ್ಯ ಸಮಸ್ತ ಬ್ರಹ್ಮಾಂಡವನ್ನು ಬೆಳಗ್ತದ, ಎಲ್ಲ ಜೀವಗಳನ್ನು ಬೆಳಗ್ತದ. ಎರಡೂ ಚೈತನ್ಯಗಳು ಒಂದೇ ಅದಾವ. ಹಿಂಗ ತಿಳ್ಕೊಂಡು ಆ ಚೈತನ್ಯ ಎಲ್ಲಾ ಒಂದೇ ಅದ, ಅಣು ರೇಣು ತೃಣ ಕಾಷ್ಟವಾಗಿದ್ದಾನೆ ಪರಮಾತ್ಮ ಅಂತೇಳಿ ಪರಮಾತ್ಮನನ್ನ ಭಿನ್ನವಾಗಿ ಇಡಬೇಡ್ರಪ್ಪ, ಆ ಪರಮಾತ್ಮನೇ ನೀವೇ ಅದಿರಿ ಅನ್ನೋದ್ ಅರಿವಿರಲಿ ನಿಮ್ಗ ಅಂತೇಳಿ ಹೇಳಿ ಮುಂದೆ ಕರ್ಕೊಂಡು ಹೋಗ್ಲಕತ್ತಾರ ಪೀತಾಂಬರ್ಜಿ. ನೀನ್ ಯಾರು ಅಷ್ಟೆಲ್ಲ ವರ್ಣನ ಮಾಡ್ತಿದ್ದಿ, ಪರಮಾತ್ಮನ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅಂತ ವರ್ಣನ ಮಾಡ್ತಿದ್ದಿ. ನೀನ್ ಯಾರು ಮತ್ತ ವರ್ಣನ ಮಾಡೋ
ನೀನ್ ಯಾರು ಅಂದ್ರೆ ನಾನು ಅದೇ ಅದೀನಿ, ನಾನು ಪರಮಾತ್ಮನೇ ಅದೀನಿ ಅನ್ನಂಥದ್ದು ಅರಿವಿರ್ಬೇಕು ಅಂತ. ಅದಕ್ಕೆ ಭಗವದ್ಗೀತೆ ಯಾಕಷ್ಟು ಪರ್ಫೆಕ್ಟ್ ಅನಿಸ್ತದ ಅಂತಂದ್ರೆ, ಅಲ್ಲಿ ಕೃಷ್ಣ ಅದೇ ಭಾಷೆಯಲ್ಲಿ ಬರೆದನ್ನ, ನಾನು 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 ಅಂತ ನಾವು ನನಗೆ ಶರಣಾಗತನಾರಿ, ನಾನು ನಿಮ್ ಜವಾಬ್ದಾರಿಯನ್ನ ತಗೋತೀನಿ ನಾನಂತನೋ. ಯಾವ ತತ್ವವನ್ನ ಬಸವಾದಿ ಶರಣರು, ಕೂಡಲ ಸಂಗಮನಾಥ, ಚನ್ನಮಲ್ಲಿಕಾರ್ಜುನ, ಮತ್ತಿನ್ನೇನು ಗುಹೇಶ್ವರ, ನೀನು ನೀನು ಅಂತ ಬಳಸ್ಯಾರಲ್ಲ, ವಸ್ತು ಒಂದೇ ಹೇಳುವ ಸ್ಟೈಲ್ ಬೇರೆ. ಅದು ನೀನು ಅಂತ ಯಾವುದಕ್ಕೆ ಹೇಳ್ಯಾರ? ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ನಾನಂತ ಹೇಳ್ಯಾನ ಅಥೆಂಟಿಕ್ ಆಗಿ. ಕೂಡಲ ಸಂಗಮನಾಥನೇ ನಾನು, ಚನ್ನಮಲ್ಲಿಕಾರ್ಜುನನೇ ನಾನು ಅಂತ ಹೇಳಿದ್ದಕ್ಕೆ ಅದೇನಾಗ್ಯದ? ಭಗವಾನ್ ಉವಾಚ. ಬಸವಾದಿ ಶರಣರ ವಚನಗಳು ಭಕ್ತ ಉವಾಚ. ಭಕ್ತ ಏನ್ ಮಾಡ್ಯಾರ ಇವರು? ಪರಮಾತ್ಮನನ್ನ ಎತ್ತರ ಸ್ಥಾನದಲ್ಲಿಟ್ಟು ತಾವು ಐಕ್ಯ ಸ್ಥಳಕ್ಕೋಗಿ ಪರಮಾತ್ಮ ಸ್ವರೂಪನ ಆಗ್ತಾರ, ಆದ್ರೆ ತಾವು ಒಂದು ಅದಕ್ಕೆ ಗೌರವ ಕೊಡುವುದಕ್ಕೋಗಿ ಇವ್ರು ಅದಕ್ಕಿಂತ ಒಂದು ಸ್ಟೆಪ್ ಕೆಳಗೆ ಇದ್ದು ವಚನಗಳು ಬರ್ತಾರೆ, ಸಾಹಿತ್ಯ ರಚನೆ ಮಾಡ. ಆದ್ರ ಕೃಷ್ಣ ಹಂಗಿಲ್ಲ, ಅವನೇನ್ ಮಾಡ್ಯಾನ, ಎಲ್ಲಿ ಸ್ಟೆಪ್ ಇಲ್ಲ ಪಪ್ ಇಲ್ಲ, ನಾನೇ ಆ ಚೈತನ್ಯ ಅದೀನಿ ಅಂತೇಳಿ. ಇಲ್ಲಿ ಪೀತಾಂಬರ್ಜಿ ಯಾವ ಉದ್ದೇಶವನ್ನು ಕುರಿತು ಹ್ಯಾಂಗ್ ಹೇಳ್ಬೇಕಂತ ಮಾಡ್ಯಾರ, ಅದೇ ಸ್ಟೈಲ್ ಒಳಗ ಅದ ಭಗವದ್ಗೀತೆ. ನಾನಂತ ನಾನೇ ಆ ಚೈತನ್ಯ ಅಂತೇಳಿ ಆತನೇ ಹೇಳಿದ ವಿಚಾರಗಳು, ಪವಿತ್ರವಾದ ವಾಕ್ಯಗಳು ಅಲ್ಲಿ ಭಗವದ್ಗೀತೆ ಒಳಗೆ ಹೇಳ. ಇಲ್ಲಿ ಪ್ರಶ್ನೆ 72. ಹಿಂಗೆಲ್ಲ ಚರ್ಚೆ ಮಾಡ್ಕೋತ ಕೂತಿರಪ್ಪ, ಇದರಿಂದ ಏನು ಡಿಸಿಷನ್ ಏನ್ ತಗೊಂಡ್ರಿ, ನಿರ್ಣಯ ಏನ್ ಗೊತ್ತಾಯ್ತು, ಏನಾರ ಒಂದು ನಿರ್ಧಾರಕ್ಕೆ ಬರ್ಬೇಕಲ್ಲ, ಏನ್ ಉಪಯೋಗ ಏನಾಯ್ತು, ನಿರ್ಧಾರ ಏನಾಯ್ತು ಅಂತ ಸಾರಿ. ಸ್ಥೂಲ ದೇಹದ ಬಗ್ಗೆ ಹಂಗ ಹೇಳಿದ್ರು, ಅದೇ ರೀತಿ ಇಲ್ಲಿ ಸ್ಥೂಲ ದೇಹದ ಬಗ್ಗೆ, ಆಮೇಲೆ ಸೂಕ್ಷ್ಮ ಶರೀರದ ಬಗ್ಗೆ ಹೇಳ್ತಾರೆ. ಹೀಗೆ ಹೇಳುವುದರಿಂದ ಪ್ರಶ್ನೆ ಹೆಂಗದ, 72ನೇ ಪ್ರಶ್ನೆ, ಹೀಗೆ ಹೇಳುವುದರಿಂದ ನಿರ್ಣಯ ವಾದದ್ದು ಏನು? ವಾಟ್ ಡಿಸಿಷನ್ ಯು ಹ್ಯಾವ್ ಟೇಕನ್, ವಾಟ್ ಈಸ್ ಟು ಬಿ ಡಿಸೈಡೆಡ್, ಏನ್ ಡಿಸೈಡ್ ಮಾಡಿದ್ರಿ ಅಂತ. ಹೀಗೆ ಹೇಳುವುದರಿಂದ ಯಾವ ನಿರ್ಣಯ ಉಂಟಾಯಿತು? ಹೀಗೆ ಎರಡು ದೃಷ್ಟಾಂತಗಳನ್ನು ಕೊಟ್ಟು ಆತ್ಮಜ್ಯೋತಿಯ ಬಗ್ಗೆ ಹೇಳಿದಿರಿ, ಇದರಲ್ಲಿ ಏನು ಸಿದ್ಧಾಂತವಿದೆ ಒಂದ್ ಸ್ವಲ್ಪ ಹೇಳ್ರಿ, ಏನ್ ಎದಕ್ಕೆ ಹೇಳಿದ್ರಿ ಇಷ್ಟೆಲ್ಲ ಕತಿ ಮಾಡಿ ಅಂತ ಅಂದಾಗ, ಇಲ್ಲಿ ಹೇಳಲ್ಪಟ್ಟ ಸಪ್ತದಶ ತತ್ವಗಳು ನಾನು ಅಲ್ಲ, ನನ್ನವು ಅಲ್ಲ, ನಾನ್ ಯಾರು, ಹಿಂಗ ಇದು ಕರೆಕ್ಟ್ ಬರ್ಕೋಬೇಕು. ಹಿಂಗ್ ಹೇಳೋದ್ರಿಂದ ಏನ್ ನಿರ್ಣಯ ಆಯ್ತು? ಸೀರಿಯಲ್ ನಂಬರ್ 1 ಪಾಯಿಂಟ್ ಏನು? ಹೀಗೆ ಹೇಳುವುದರಿಂದ ಸಪ್ತದಶ ತತ್ವಗಳು ನಾನು ಅಲ್ಲ, ನನ್ನವು ಅಲ್ಲ, ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್, ಹಾಗಾದರೆ ನಾನು ಯಾರು? ನಾನು ಯಾರು ಅಂದ್ರೆ ಈ ಸಪ್ತದಶ ತತ್ವಗಳನ್ನ ಅರಿಯುವ ಆತ್ಮ, ಅರಿಯುವವನು. ಮತ್ತೆ ಈ ಸಪ್ತದಶ ತತ್ವಗಳು ಯಾರು ಇವು? ಈ ಸಪ್ತದಶ ತತ್ವಗಳು ಪಂಚಮಹಾಭೂತಗಳದ್ದಾಗಿವೆ. ಅದೇನಲ್ಲ, ಅಪಂಚೀಕೃತ ಪಂಚಮಹಾಭೂತಗಳದ್ದಾಗಿವೆ. ಏನದವು? ನನ್ನಿಂದ ಅರಿಯಿಸಿಕೊಳ್ಳುವ ಅನಾತ್ಮ ವಸ್ತುಗಳು ಆಗಿವೆ. ಪಾಯಿಂಟ್ ಗೊತ್ತಾಯ್ತಾ? ಒಂದನೇ ಪಾಯಿಂಟ್, ಡಿಸಿಷನ್ ನಂಬರ್ 1, ಈ ಸಪ್ತದಶ ತತ್ವಗಳು ನಾನು ಅಲ್ಲ, ನನ್ನವು ಅಲ್ಲ, ಡಿಸಿಷನ್ ನಂಬರ್ 1. ಡಿಸಿಷನ್ ನಂಬರ್ 2, ನಾನ್ ಯಾರು? ದೃಷ್ಟ, ಇವುಗಳನ್ನು ಅರಿಯುವ ದೃಷ್ಟ. ಮತ್ತೆ ಇವು ಯಾರು? ಇವು ಮೂರನೇದ್ದು. ಈ ಸಪ್ತದಶ ತತ್ವಗಳು ನನ್ನೂ ಅಲ್ಲ ಅಂತಂದ್ರೆ ಯಾರು ಇವು? ಇವು ಅಪಂಚೀಕೃತ ಪಂಚಮಹಾಭೂತಗಳದ್ದು. ನಾನು ದೃಷ್ಟ, ನಾನು ಇವುಗಳನ್ನ ಅರಿಯುವ ಆತ್ಮ. ಮತ್ತೆ ಇವು ಏನದವ? ಇವು ಇವು ನಾನು ಕಾಣುವ ದೃಶ್ಯಗಳು, ಅನಾತ್ಮ ವಸ್ತುಗಳು ಅಷ್ಟೇ. ಇಲ್ಲಿ ಏನಾಯ್ತು? ಸೂಕ್ಷ್ಮ ಶರೀರದ ಸಪ್ತ
ಪಾರದರ್ಶಕ ತತ್ವಗಳು ನಾನಲ್ಲ ನನ್ನವು ಅಲ್ಲ. ಡಿಸಿಷನ್ ನಂಬರ್ ಒನ್. ಡಿಸಿಷನ್ ನಂಬರ್ ಟೂ, ನಾನು ಇವುಗಳನ್ನು ಕಾಣುವ ದೃಷ್ಟ, ಇವುಗಳನ್ನು ಅರಿಯುವ ಆತ್ಮ. ಡಿಸಿಷನ್ ನಂಬರ್ ಟೂ. ಡಿಸಿಷನ್ ನಂಬರ್ ತ್ರೀ, ಇವು ಅಪಂಚೀಕೃತ. ಯಾವವು? ಸೂಕ್ಷ್ಮ ಶರೀರದ 17 ತತ್ವಗಳು, ಸಪ್ತದಶ ತತ್ವಗಳು ಅಪಂಚೀಕೃತ ಪಂಚಮಹಾಭೂತಗಳದ್ದು. ಇವು ನನ್ನ ಅಲ್ಲ, ಮತ್ತೆ ಯಾರು ಇರ್ಬೇಕಂದ್ರೆ ಅವು ಅಪಂಚೀಕೃತ ಪಂಚಮಹಾಭೂತಗಳದ್ದು. ಮತ್ತೆ ಇವೆಲ್ಲ ಏನ್, ಇವೆಲ್ಲ ಇವೆಲ್ಲ ಏನಪ್ಪ ಅಂತಂದ್ರೆ ಏನು, ಇವೆಲ್ಲ ಏನಂದ್ರೆ ಏನ್ ಹೇಳ್ತೀರಿ ಇವ್ ಏನಪ್ಪ? ದೃಶ್ಯಗಳು, ದೃಶ್ಯಗಳು ಅನಾತ್ಮಗಳು, ದೃಶ್ಯಗಳು ವಿಷಯಗಳು ಅನಾತ್ಮಗಳು. ಲೆಕ್ಕದಿರ್ಬೋದು ಅವು ದೃಶ್ಯಗಳು ಅನಾತ್ಮಗಳೇ. ನೀವೇ ದೃಷ್ಟ, ನೀವೇ ದೃಷ್ಟ. ಘಟದೃಷ್ಟ ಪುರುಷನು ಘಟದಿಂದ ಭಿನ್ನವಾಗಿರುವಂತೆ ನಾನು ಈ ಸಪ್ತದಶ ತತ್ವಗಳಿಗಿಂತ ಭಿನ್ನವಾಗಿದ್ದೇನೆ. ಇದೊಂದು ಬರಿಬೇಕು. ಡಿಸಿಷನ್ ನಂಬರ್ ಫೈವ್, ಘಟದೃಷ್ಟ. ಪ್ರತಿ ಸಲ ಈ ಸೆಂಟೆನ್ಸ್ ಬರೀಲೇಬೇಕು. ಇದು ಪ್ರಾಕ್ಟೀಸ್ ಸಲುವಾಗಿ ನಿಮಗೆ ಬಹಳ ಉಪಯೋಗ ಆಗ್ತದೆ. ಘಟದೃಷ್ಟ ಪುರುಷನು ಘಟದಿಂದ ಭಿನ್ನವಾಗಿರುವಂತೆ ನಾನು ಈ ಸಪ್ತದಶ ತತ್ವಗಳಿಗಿಂತಲೂ ಭಿನ್ನವಾಗಿದ್ದೇನೆ. ಇದ್ರದ್ದು ಎಕ್ಸ್ಟೆನ್ಷನ್ ಪಾರ್ಟ್ ಏನ್ ಬರಿತೀರಿ? ನಾನೇ ಬೇರೆ, ಈ ಸಪ್ತದಶ ತತ್ವಗಳೇ ಬೇರೆ, ಅಥವಾ ಈ ಸೂಕ್ಷ್ಮ ಶರೀರವೇ ಬೇರೆ. ನಾನೇ ಬೇರೆ, ಈ ಸೂಕ್ಷ್ಮ ಶರೀರವೇ ಬೇರೆ, ಸಪ್ತದಶ ತತ್ವಗಳೇ ಬೇರೆ. ಹಿಂಗ್ ಬರೀಬೇಕು. ಹಾಗೆ ಹೇಳುವುದರಿಂದ ಈ ರೀತಿಯ ನಿರ್ಣಯಗಳು ಉಂಟಾದವು. ಹಾಗೆ ಹೇಳುವುದರಿಂದ ಈ ರೀತಿ ನಿರ್ಣಯಗಳು ಉಂಟಾದವು. ಏನೇನ್ ಬರೆದ್ರಿ? ನಿರ್ಣಯ ನಂಬರ್ ಒನ್, ಡಿಸಿಷನ್ ನಂಬರ್ ಒನ್, ಈ ಸಪ್ತದಶ ತತ್ವಗಳು ನಾನಲ್ಲ ನನ್ನವೂ ಅಲ್ಲ. ಹಾಗಾದ್ರೆ ನಾನು ಯಾರು? ನಾನು ಇವುಗಳನ್ನು ಅರಿಯುವ ದೃಷ್ಟ. ದೃಷ್ಟ ಆತ್ಮ, ದೃಷ್ಟ ಅಂತ ಹಾಕ್ರಿ, ಆತ್ಮ ಅಂತ ಹಾಕ್ರಿ, ನೋ ಪ್ರಾಬ್ಲಮ್. ನಂಬರ್ ತ್ರೀ, ಇವು ಯಾರವು? ಇವು ಅಪಂಚೀಕೃತ ಪಂಚ ಮಹಾಭೂತಗಳಿಗೆ ಸೇರಿದ್ದು. ನಾನು ದೃಷ್ಟ, ಇವುಗಳನ್ನು ಅರಿಯುವ ಆತ್ಮ. ಇವು ಅನಾತ್ಮ ವಸ್ತುಗಳು. ನಾನು ಇವುಗಳನ್ನು, ನಾನು ಕಾಣುವ ಇವು ದೃಶ್ಯಗಳು. ನಾನು ದೃಶ್ಯಗಳು, ಇವು ಅನಾತ್ಮಗಳು, ಇವುಗಳನ್ನು ಅರಿಯುವವನು ನಾನು, ದೃಷ್ಟ ಆತ್ಮ ಆಗಿದ್ದೇನೆ. ಪಂಚೀಕೃತ 17 ಸಪ್ತದಶ ತತ್ವಗಳು ಪಂಚ ಮಹಾಭೂತಗಳಿಗೆ ಸೇರಿದ್ದು. ಇವೆಲ್ಲ ಏನಪ್ಪ ಅಂದ್ರ ಅನಾತ್ಮಗಳು, ದೃಶ್ಯಗಳು, ವಿಷಯಗಳು. ನಾವೇ ದೃಷ್ಟ. ಆತ್ಮನು ನಾನೇ, ದೃಷ್ಟನು ನಾನೇ. ಮತ್ತೆ ನಾನೇ ಬೇರೆ, ಇವೇ ಬೇರೆ. ಈ ಸಪ್ತದಶ ತತ್ವಗಳೇ ಬೇರೆ, ಸರಿಯಾಗಿ ತಿಳ್ಕೊಂಡಿರಿ ಅಲ್ಲ?
ಎಲ್ಲರಿಗೆ ಅರ್ಥ ಆಯ್ತಾ? ಇನ್ನ ಯಾರಿಗಾರ ಅರ್ಥ ಆಗಿಲ್ಲ ಅಂತಂದ್ರೆ ಇದು ಫೌಂಡೇಶನ್ ಹಾಕಿ ಕೊಟ್ಟಿವಿ, ಮುಂದ 17 ತತ್ವಗಳ ಪೈಕಿ ಹಿಂಗೆ ಬರ್ಕೋತಬೇಕು. ನೀವೀಗ ಮುಂದಿನ ಪ್ರಶ್ನೆ ಉತ್ತರ ನೀವು ಬರೀಬೇಕು, ನಾಳೆ ಈ ಪ್ರಶ್ನೆ ಉತ್ತರ ನೀವ್ ಹೇಳ್ತೀರಿ. ಈ ಪ್ರಶ್ನೆ ಉತ್ತರದಲ್ಲಿ ಏನಾದ್ರೂ ತಕರಾರು ಇದೆಯಾ ಅಲ್ಲಿಂದ ಇಲ್ಲಿ ತನಕ? ಏನ್ ಹೇಳಿವಿ? ಎಲ್ಲ ದೃಷ್ಟಾಂತ ಕೊಟ್ಟು ಸೂಕ್ಷ್ಮ ಶರೀರವನ್ನ ಈ ರೀತಿ ವರ್ಣನೆ ಮಾಡುವುದರಿಂದ ಏನ್ ಡಿಸೈಡ್ ಆಯ್ತಪ್ಪ ಅಂತಂದ್ರೆ, ಈ ಸಪ್ತದಶ ತತ್ವಗಳು ನಾನಲ್ಲ, ನನ್ನವು ಅಲ್ಲ ಅಂತ ನಿರ್ಣಯ ಮಾಡಿದೆವು. ಹಾಗಾದರೆ ನಾನು ಯಾರು ಅಂದ್ರೆ, ಈ ಸಪ್ತದಶ ತತ್ವಗಳನ್ನು ಅರಿಯುವ ಆತ್ಮ ಅಥವಾ ಇವುಗಳನ್ನು ಕಾಣುವ ದೃಷ್ಟ. ಮತ್ತೆ ಇವು ಸಪ್ತದಶ ತತ್ವಗಳು ಯಾರು ಅಪ್ಪ, ಇವು ಯಾರಿಗೆ ಸೇರಿದ್ದವು ಅಂದ್ರೆ, ಈ ಸಪ್ತದಶ ತತ್ವಗಳು ಅಪಂಚೀಕೃತ ಪಂಚ ಮಹಾಭೂತಗಳಿಗೆ ಸೇರಿದ್ದವು. ಹಾಗಾದ್ರೆ ಇವೆಲ್ಲ ಏನು? ಇವೆಲ್ಲ ಏನು? ದೃಶ್ಯಗಳು. ಇವೆಲ್ಲ ಅನಾತ್ಮಗಳು, ನಾನು ಅರಿಯುವ ಅನಾತ್ಮ ವಸ್ತುಗಳು. ಹೀಗಾಗಿ ಘಟ ದೃಷ್ಟ, ಇದು ಬರೀಲಿಲ್ಲ ನೀವು ಸೆಂಟೆನ್ಸ್, ಇದು ಬರೀಬೇಕು ಪ್ರತಿ ಸಲ, ಇದು ಬರೀಬೇಕು. ಇದು ಚುಡುವಾದಾಗ ಶೇಂಗಾ ಇದ್ದಂಗ, ಪುಟಾಣಿ ಇದ್ದಂಗೆ, ಇದು ಬರೀಲೇಬೇಕು ಪ್ರತಿಯೊಂದ್ ಕಡೆ. ಪೀತಾಂಬರ್ಸಿ ಆಡ್ರ ಇದು ಘಟ ದೃಷ್ಟ, ಪುರುಷನು ಘಟದಿಂದ ಭಿನ್ನವಾಗಿರುವಂತೆ ನಾನು ಈ ಸಪ್ತದಶ ತತ್ವಗಳಿಂದ ಭಿನ್ನವಾಗಿದ್ದೇನೆ. ಸ್ವಲ್ಪ ಫಾಸ್ಟ್ ಆಯ್ತ್ರಿ, ಬರ್ಕೊಳಕ್ ಬರ್ಲಾರ್ದಂಗ. ಏನಿಲ್ಲ ಘಟ ದೃಷ್ಟ, ಏನ್ 100 ಬರೆದಿರಿ? ಅದು 25 ತತ್ವಗಳು ಬರ್ದಿರಿ, ಎಷ್ಟು ಬೇಕಷ್ಟು ಬರ್ದಿರಿ. ಘಟ ದೃಷ್ಟ, ಪುರುಷನು ಘಟದಿಂದ ಭಿನ್ನವಾಗಿ ಬರ್ಕೋರಿ, ನೀಟಾಗಿ ಬರ್ಕೋರಿ. ಘಟ ದೃಷ್ಟ, ಪುರುಷನು ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ. ಘಟ ನೋಡ್ಬೇಕಾದ್ರೆ ಅದರಿಂದ ಭಿನ್ನವಾಗಿ ವೀಕ್ಷಿಸ್ಬೇಕಲ್ಲ. ಘಟ ದೃಷ್ಟ, ಪುರುಷನು ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ ನಾನು ಈ ಸಪ್ತದಶ ತತ್ವಗಳಿಗಿಂತ ಭಿನ್ನವಾಗಿ ನಾನು ಅಂದ್ರೆ ದೃಷ್ಟ, ನಾನು ಅಂದ್ರೆ ಆತ್ಮ, ಈ ಸಪ್ತದಶ ತತ್ವಗಳಿಗಿಂತ ಭಿನ್ನವಾಗಿ. ವಾಚ್ಯಾರ್ಥನೋ ಲಕ್ಷ್ಯಾರ್ಥನೋ ಹೇಳಕತ್ತಿದ್ದು ನಾನು ನಾನು ಅನ್ನೋದು? ವಾಚ್ಯಾರ್ಥ ಅಲ್ಲ, ಲಕ್ಷ್ಯಾರ್ಥ. ಭಿನ್ನವಾಗಿದ್ರೆ ಲಕ್ಷ್ಯಾರ್ಥ, ಅವುಗಳ ಸಮೇತವಾಗಿ ಹೇಳಿದ್ರೆ ವಾಚ್ಯಾರ್ಥ. ಈಗ ಭಿನ್ನ ಮಾಡಿಟ್ಟಿವಿ ನಾವು, ಆತ್ಮವನ್ನು ಸಪರೇಟ್ ಮಾಡಿವಿ. ಈಗ ಲಕ್ಷ್ಯಾರ್ಥದಾಗ ಅದೇನು? ನಾನು ಈ ಸಪ್ತ ದೃಶ್ಯಗಳಿಂದ ಭಿನ್ನವಾಗಿ ಇದ್ದು ಇವುಗಳನ್ನು ವೀಕ್ಷಿಸುತ್ತೇನೆ, ದೃಶ್ಯಗಳನ್ನು ವೀಕ್ಷಿಸುತ್ತೇನೆ. ಹೀಗಾಗಿ ಇವೇ ಬೇರೆ, ನಾನೇ ಬೇರೆ. ಸಪ್ತಶೇಷ ತತ್ವಗಳೇ ಬೇರೆ, ನಾನೇ ಬೇರೆ. ಆ ರೀತಿಯಾಗಿ ಇಲ್ಲೆಲ್ಲ ಏನ್ ಮಾಡಿ, ಸೂಕ್ಷ್ಮ ಶರೀರವನ್ನ ವರ್ಣಿಸುವುದರಿಂದ ಈ ರೀತಿಯ ನಿರ್ಣಯಗಳು ಉಂಟಾದವು, ಈ ರೀತಿ ನಿರ್ಣಯಗಳು ಉಂಟಾದವು. ಈಗ ಅಂದ ಕೂಡ್ಲೇನೆ ಮುಗಿಲಿದೆ. ಬಸವಣ್ಣವರು ಏನ್ ಬರೆದ್ರು ವಚನ? ಕಳಬೇಡ ಅಂತ ಬರೆದ್ರು. ಕಳಬೇಡ ಅಂತ ಬರ್ದಂಗಿದೆ ಅಟ್ಟೆ. ಕಳಬೇಡ ಅಂತಂದ್ರೆ ಕರೆಂಟ್ ಬಿಲ್ ಕಳು ಮಾಡ್ಬೇಡ, ನೀರ್ ಬಿಲ್ ಕಳು ಮಾಡ್ಬೇಡ. ಇಲ್ಲೊಬ್ರು ವಚನ ಬರ್ದಾರ ನಮ್ಮಲ್ಲಿ, ರಾಯಚೂರಾಗ ಒಬ್ಬರು ವಚನಕಾರರು ಅದಾರ, ಅವ್ರು ಜಗ್ಗಿ ಬುಕ್ಗಳು ಬರ್ದ್ಬಿಟ್ರು. ಅವು ಹೆಂಗ್ ಬರ್ದಾರ? ಈಗ ಮುಂದಿನ ಕ್ವಶನ್ ಆನ್ಸರ್ ಇದ್ದಂಗ, ಅಲ್ಲಿ ಕಳು ಎಲ್ಲೆಲ್ಲಿ ಮನುಷ್ಯ ಕಳು ಮಾಡ್ತಾನ ಒಂದ್ ಲೀಸ್ಟ್ ಮಾಡ್ಯಾರ, ಮಾಡಿ ಅದನ್ನೇ ಒಂದು ವಚನ ಮಾಡ್ಬಿಟ್ರು. ಕಳಬೇಡ ಅನ್ನುವುದಕ್ಕೆ ಸಂಬಂಧಪಟ್ಟಂತೆ ಕಳತನ ಮಾಡ್ಲಿಕ್ಕೆ ಏನ್ ಮಾಡ್ಯಾರ, ಎಲ್ಲೆಲ್ಲಿ ಚಾನ್ಸಸ್ ಅದಾವೋ ಅವೆಲ್ಲ ಲೀಸ್ಟ್ ಮಾಡಿ ಇದು ಅರ್ಥ ನೋಡಪ್ಪ ಕಳಬೇಡ ಅಂತ ಪೂರ್ತಿ ಬಿಡಿಸಿಟ್ಟ. ಅದರಂಗ ಇಲ್ಲಿ ಏನ್ ಮಾಡಿದ್ರು, ಸಪ್ತದಶ ತತ್ವಗಳು ನಾನಲ್ಲ, ನನ್ನವಲ್ಲ. ಒಬ್ಬರು ಫುಲ್ಲೋ ಅನುಭಾವಿಗಳು, ತಿಪ್ಪಣ್ಣ ಹೂಗಾರ್ ಅಂತ ಹೇಳಿ ಬಹಳಷ್ಟು ಗ್ರಂಥಗಳು ಬರೆದ, ಬಹಳಷ್ಟು ವಚನಗಳು ಬರೆದ. ವಚನ ಸಾಹಿತ್ಯದ ಒಂದು ವಚನ ತಗೊಂಡು
ಅದರೊಳಗೆ ಒಂದೊಂದು ಶಬ್ದವನ್ನ ಕೊಲ್ಲಬೇಡ ಅಂತಂದ್ರೆ ಕೊಲ್ಲದರೊಳಗೆ ಎಲ್ಲೆಲ್ಲಿ ಕೊಲ್ಲುತ್ತೀವಿ ಹೆಂಗೆಂಗ್ ಕೊಲ್ತೀವಿ ಅವೆಲ್ಲ ಅಷ್ಟು ಲಿಸ್ಟ್ ಮಾಡಿದಾರೆ. ಇಡೀ ಜಗತ್ತನ್ನ ವಿಚಾರ ಮಾಡಿ ನೋಡಿ ಅದ್ರೊಳಗಿಂದ ಕೊಲ್ಲದು ಹುಸಿ ನುಡಿಯೋದು ಎಲ್ಲೆಲ್ಲಿ ಸುಳ್ಳು ಹೇಳಕ್ ಚಾನ್ಸಸ್ ಅದಾವೆ ಎಲ್ಲ ಲಿಸ್ಟ್ ಮಾಡಿ ಅವ್ರು ಏನ್ ಮಾಡಿದ್ರು ಆ ಶರಣರು ಅವುಗಳನ್ನ ಬಿಡಿಸಿ ಬಿಡಿಸಿ ಬಹಳಷ್ಟು ಗ್ರಂಥಗಳನ್ನ ಬರೆದ್ಬಿಟ್ರು. ಬರೆದೆಲ್ಲ ಲೈಬ್ರರಿಗೆ ಅಲ್ಲಿ ಇಲ್ಲಿ ಕೊಟ್ರು. ಏನದ ಮನುಷ್ಯ ಬದುಕಿರೋದ್ರಾಗೆ ಅವ್ರಿಗೇನು ಯಾರು ಗುರುತಿಸಂಗಿಲ್ಲ ಗೌರವಿಸಂಗಿಲ್ಲ, ಅವರು ಆದ್ಮೇಲೆ ಅವ್ರನ್ನ ನೆನೆಸ್ಕೋತ ಕೂತಿರ್ತಾರೆ. ಮತ್ತೇನ್ ಮಾಡ್ತಾರ ಮತ್ತೆ ಹುಟ್ಟಿ ಬಾ ಅಂತ. ಅವ್ ಹುಟ್ಟಿ ಬಂದಾಗ ಏನು ಮಾಡಿರಲ್ಲ ಅವನಿಗೆ ಒಂದ್ ಕಪ್ ಜಾಸ್ತಿ ಕುಡಿಸಿರಂಗಿಲ್ಲ ಅವನಿಗೆ. ಆಮೇಲೆ ಮತ್ ಹುಟ್ಟಿ ಬರ ಮೊದಲ್ ಬಂದಾಗ ನೀ ಏನ್ ಮಾಡಿದೆ ಅಂತ ಹೇಳಿ ಮತ್ತೆ ಬರಲಪ್ಪ ಅಂತಿರ್ತಾನ ಅಲ್ಲಿ. ನಾ ಆರಾಮ್ ಕೂತೀನಿ ನನಗೆ ಕರಿತಿ ಮತ್ತ ಅವಾಗ ಬಂದಿದ್ನೆಲ್ಲ ನೀನ್ ಏನ್ ಮಾಡಿದಿನ ಬಂದಾಗ ಅಂತಿರ್ತಾನ. ಮಾಡ್ತಾರ ಸರ್ಕಲ್ ಮಾಡ್ತಾರ ಮತ್ತೆ ಹುಟ್ಟಿ ಇಂತ ಜನ. ಈಗ 73ನೇ ಪ್ರಶ್ನೆ ಏನದ, ಸಪ್ತದಶ ತತ್ವಗಳು ನಾನಲ್ಲ ನನ್ನವು ಅಲ್ಲ ಅಂದ ಹೇಗೆ ತಿಳಿಯಬೇಕು? ಯಾವ ಸಪ್ತದಶ ತತ್ವಗಳು ಅಂದ್ರೆ ಐದು ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು, ಐದು ವಾಯುಗಳು, ಅಲ್ಲ ನನ್ನ ಅಲ್ಲ ಅಂತ ನಿರ್ಣಯ ಏನೋ ಆಯ್ತು, ನಿರ್ಣಯ ಆಗ್ಯದ ಖರೆ, ಆದ್ರೆ ಅದು ತಿಳಿವಳಿಕೆ ಇನ್ನೂ ಇಳಿಲಿಲ್ಲ ನನ್ಗ. ಬರೀ ಏನಾಯ್ತಪ್ಪ ಅಂತಂದ್ರೆ ಮಾಹಿತಿ ಮಟ್ಟಕ್ಕ ಆಯ್ತಿದ್ದು, ನಾನು ಒಂದೊಂದನ್ನ ನಾನು ಸರಿಯಾಗಿ ತಿಳ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂದಾಗ ಸಪ್ತದಶ ತತ್ವಗಳಲ್ಲಿ ಮ್ಯಾಲ ಒಂದ್ ಹೆಡ್ಡಿಂಗ್ ಹಾಕೋಬೇಕು, ಪಂಚ ಜ್ಞಾನೇಂದ್ರಿಯಗಳು, ಶ್ರೋತ್ರ ನೇತ್ರ ಏನದವಲ್ಲ ಜಿವ್ವೆ ಗ್ರಾಣ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಂತ ಬರೆದ್ರೆ ಏನ್ ತೊಂದ್ರೆ ಇಲ್ಲ. ಶ್ರೋತ್ರ ನೇತ್ರ ಜಿವ್ವೆ ಗ್ರಾಣ ತ್ವಕ್ಕು, ತ್ವಕ್ ಅಂದ್ರ ಚರ್ಮ, ಗ್ರಾಣ ಅಂದ್ರ ಮೂಗು, ಜಿವ್ವೆ ಅಂದ್ರ ನಾಲಿಗೆ ಅದಕ್ಕ ರಸನನು ಅಂತಾರೆ, ನೇತ್ರ ಅಂದ್ರೆ ಕಣ್ಣು, ಶ್ರೋತ್ರ ಅಂದ್ರೆ ಕಿವಿ. ಇವೇನ್ ಈ ಶಬ್ದಗಳು ಬೇರೆ ಬೇರೆ, ವಸ್ತು ಒಂದೇ. ಇವು ಏನ್ ಮಾಡ್ಬೇಕು, ಪಂಚ ಜ್ಞಾನೇಂದ್ರಿಯಗಳು ಒಂದನೇ ಸ್ಟೆಪ್ ಒಳಗೆ ಪಂಚ ಜ್ಞಾನೇಂದ್ರಿಯಗಳು ನಾನವಲ್ಲ ನನ್ನವಲ್ಲ ಎಂದು ಹೇಗೆ ತಿಳಿಯಬೇಕು ಅಂತ ಬಾರದು. ತೆಳಗ ಶ್ರೋತ್ರೇಂದ್ರಿಯ ಅಂತಾರೆ ಬರೀರಿ, ಕಿವಿ ಅಂತಾರೆ ಬರೀರಿ, ಕನ್ನಡ ಬರಲಾರದವ್ರು ಇಯರ್ ಅಂತಾರೆ ಬರೀರಿ, ಏನಾರ ಮಾಡ್ರಿ, ಹಿಂದಿ ಬರಲಾರ ಕಾನ್ ಅಂತ ಬರೀರಿ, ಹ್ಯಾಂಗಾರೆ ಬರೀರಿ. ಬರದು ಒಂದನ್ನ ನಾಳೆ ಬರೆಸ್ತೀನಿ, ನಾಳೆ ಬರೆಸ್ತೀನಿ ಒಂದು ಅಥವಾ ಎರಡನ್ನ, ಉಳಿದು ಎಲ್ಲ ನೀವು ಬರೆಯಂತ್ರಿ. ಈಗ ಟೈಮ್ ಆಗಿದೆ 53:60, ಒಂದು ಬರ್ಸ್ಬಿಡಮ್ಮ. ಇನ್ನು ನೀವು ಮತ್ತ ಇದು ಪಾಠ ಮುಗಿದ್ಮೇಲೆ ಚರ್ಚೆ ಚಾಲು ಮಾಡ್ತೀರಿ. ನಾವ್ ಒಂದ್ ಕಡೆ ಹೋಗೋದು ಹಳ್ಳಿಗೆ ಹೋಗಿ ಒಂದ್ ಕಡೆ ಜೋಳ ತರ್ಲಕ್ ಹೋಗೋದದ ಕಡೆ ಬಾಂದ. ಜೋಳ ತಂದು ಜೋಳ ಬಿಚ್ಚಿದ ಮೇಲೆ ರೊಟ್ಟಿ ಆಗದ ಇಲ್ಲಂತಂದ್ರ ನಿನ್ನೆ ತಗೊಂಬಂದ್ರು ಸಾಯಂಕಾಲ ಗಾಳಿ ಧೂಳ ಸಿಕ್ಕಾಪಟ್ಟೆ ಬೀಸ್ಲಿಕ್ಕತ್ತು, ರೆಡಿ ರೆಡಿ ಇಟ್ಟಾರ, ವಾಯಪ್ಪ ವಾಯಪ್ಪ ವೈಯಪ್ಪ. ಅವರು ರೈಚೂರಿಗೆ ಬರಾಗ ನಾ ತಗೊಂಬಂದ್ ಹಾಕ್ತೀನಿ, ಏ ಬೇಡ ಬೇಡ ನಾ ಎಲ್ಲ ತರ್ತೀನಿ ಅಂತ ದೊಡ್ಡ ದಿವಾಕ್ ನೋಡಿ ಹೇಳ್ದೆ. ಅವ್ರು ಬಂದು ಆದ್ರೆ ಅವ್ರ ಕೆಲ್ಸಕ್ಕೆ ಅವ್ರು ಬಂದು ಆದ್ರೆ ವಾಪಸ್ ಬರಾಗ ಹೇಳಿದ್ರೆ ಇಲ್ಲಿ ಏನಾರ ತಂದು ಹೋಗದ್ ಓದ್ತಿದ್ರು ನಾವ್ ತಗೋತಿದ್ದೇವು, ಏ ಇಲ್ಲ ನಾವ್ ಅಲ್ಲಿ ಬರ್ತೀವಿ, ಅಲ್ಲಿ ಒಂದು ಕ್ಷೇತ್ರ, ಆ ಕ್ಷೇತ್ರಕ್ಕ ಹೋಗ್ಬೇಕಾಗ್ಯದ. ಹೋಗಿ ಅದು ಮನ್ಸಲಾಪುರ ಸಿದ್ಧಲಿಂಗೇಶ್ವರ ಕ್ಷೇತ್ರ ಅಂತ ಬಹಳ ಪ್ರಭಾವಿ ದೇವರು, ಒಂದ್ ಸ್ವಲ್ಪ ಅಲ್ಲಿ ತನಕ ಹೋದೇವಂತಂದ್ರೆ ಅದಿಷ್ಟು ದರ್ಶನ ತಗೊಂಡು ತರ್ಬೇಕಂತ ಹಿಂಗೊಂದು ವಿಚಾರ. ಅಲ್ಲಿಗೆ ಹೋಗೋದಕ್ಕೆ ಅದಕ್ಕಂದ್ರೆ ಆ ಸಿದ್ಧಲಿಂಗಪ್ಪನ ಸಲುವಾಗಿ ಹೋಗಿ ಬರಾಗ ಗಾಡಿಯಾಗ ಜೋಳ ಹಾಕೊಂಡ್ಬರೋದು ಅಷ್ಟೇ.
ಅಷ್ಟರ ಸಲಗ ಅಲ್ಲಿಗೆ ನಾ ಬರ್ತೇನೆ ಬರ್ತೇನೆ ಅಂತ ಹೇಳಿದೆ. ಮತ್ತೆ ಸಾಯಂಕಾಲ ಗಾಳಿ ಧೂಳಿ ಬೀಸಿದ್ರೆ ಹಿಂಗೆ ಮಾಡ್ಕೊತ ಕೂತ್ರಿ, ಎಷ್ಟು ದಿನ ಇದು ರೊಟ್ಟಿ ಕಾಂಡ ಅಂತ ಕೂಡ್ತಿ ಹೋರ ನಸಿಕ್ನಾಗತ್ತೆ ಬಿಸಿದ್ರೆ ಎಲ್ಲ ರೆಡಿ ಆಗಿ. ನೀಗ ಊಟದ ಜೋಳ ಸರ್, ಊಟದ ಜೋಳ ಸರ್, ಏನ್ರಿ ಊಟದ ಜೋಳ ಸರ್?